ಇವತ್ತಿನ ವಿ ಐ ಪಿ ಲಾಂಚ್ಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ನಮ್ಮೊಂದಿಗೆ ಇರ್ತಕ್ಕಂಥ ಗಣ್ಯ ಅತಿಥಿ ಉತ್ತರಾಖಂಡದ ಉತ್ತರಕಾಶಿ ಕಪಿಲಾಶ್ರಮದ ಶ್ರೀ ರಾಮಚಂದ್ರ ಸ್ವಾಮೀಜಿಗಳು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಇವತ್ತು ಅವರ ಅನಿಸಿಕೆಗಳನ್ನು, ಅವರ ಮಾತುಗಳನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ತೇವೆ. ಆರಂಭದಲ್ಲಿ ಅವರನ್ನು ಸ್ವಾಗತಿಸೋಣ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಮೇನ ಚರಾಚರಂ ತತ್ಪದಂ ದರ್ಶಿತಂ ಮೇನ ತಸ್ಮಹಿ ಶ್ರೀ ಗುರುವೇ ನಮಃ. ಇವತ್ತು ಭಾರತವನ್ನು ವಿಶ್ವಗುರು ಮಾಡಲಿಕ್ಕೆ ಹೊರಟಿರ್ತಕ್ಕಂಥವ್ರು ತಾವು. ಬಹುಶಃ ಇವತ್ತು ಉಡುಪಿಯ ಭಾಗದ ಜನತೆಗೆ ತಮ್ಮ ಮಾತನ್ನು ಕೇಳುವಂಥ ಸೌಭಾಗ್ಯ ಒದಗಿದೆ. ಗುರುಗಳು, ಇವತ್ತು ಭಾರತದ ಕುರಿತಾಗಿ ಅಥವಾ ಇವತ್ತು ಗೋವಿನ ಪೇಟೆಂಟ್ನ ಕುರಿತಾಗಿ ಅನೇಕ ವಿಚಾರಗಳನ್ನು ನೀವು ಜನತೆಗೆ ತಲುಪಿಸ್ತಾ ಇದ್ದೀರಾ. ಸೊ ವಿಶ್ವಗುರು ಭಾರತ ಪರಿಷತ್ನ ಅಂತಾರಾಷ್ಟ್ರೀಯ ಪ್ರಮುಖರು ಕೂಡ ತಾವಾಗಿದ್ದೀರಾ. ಸೊ ತಮ್ಮ ಈ ಒಂದು ಕೈಂಕರ್ಯದ ಕುರಿತಾಗಿ ಆರಂಭದಲ್ಲಿ ತಾವೇನು ಹೇಳ್ತೀರಾ? ಆರಂಭದಲ್ಲಿ ನಾವು ಹೇಳಬೇಕಾಗಿರೋದು ಒಂದೇ ಮಾತು. ನಮ್ಮ ಪ್ರವಚನ ಶುರುವಾಗುವಾಗಲೂ ನಾವು ಹೇಳ್ತೇವೆ, ಈಗಲೂ ಹೇಳ್ತೇವೆ, ನಾವೊಂದು ಸಣ್ಣ ವ್ಯಕ್ತಿ ಅಂತಷ್ಟೆ. ಸಣ್ಣ ವ್ಯಕ್ತಿ, ಪ್ರಪಂಚದಲ್ಲಿ ಸಣ್ಣ ವ್ಯಕ್ತಿ. ಒಂದು ಸಣ್ಣದಕ್ಕೆ ಎಷ್ಟು ಮಾಡಲಿಕ್ಕಾಗ್ಬೋದು ಅಷ್ಟನ್ನು ಮಾಡೋಣ ಅಂತಿರುವಂಥ ಒಂದು ಪ್ರಯತ್ನ ಅಷ್ಟೇ ನಮ್ಮದು. ವಿಶ್ವಗುರು ಭಾರತ ಪರಿಷತ್ತು ಅಂತಿರುವಂಥದ್ದು ಬಹಳ ಹಿಂದಿನ ಸಂಘಟನೆ, ಅದು ಹೊಸ್ತೇನಲ್ಲ. 1976 ಕೂಡ ಈ ಒಂದು ಸಂಘಟನೆ ಇದೆ. ಖಂಡಿತ ಖಂಡಿತ, ಸ್ವಾಮಿ ಕರಪಾತ್ರಿಯವರು ಶುರು ಮಾಡಿರುವಂಥದ್ದು. ಸ್ವಾಮಿ ಕರಪಾತ್ರಿಯವರ ಬಗ್ಗೆ ಮೊದಲು ತಿಳ್ಕೊಳ್ಬೇಕು. ವಿಶ್ವಗುರು ಭಾರತ ಪರಿಷತ್ ಅಂದರೆ ಏನು, ಗೋವು ಅಂದರೆ ಏನು ಅಂತಿರುವುದನ್ನು ಅವರಿಂದ ತಿಳ್ಕೊಳ್ಬೇಕಾಗ್ಬಂತು. ಇಂದಿರಾ ಗಾಂಧಿ ಗೌರ್ಮೆಂಟಲ್ಲಿದ್ದಾಗ, ಗೌರ್ಮೆಂಟ್ ನಡೀತಾ ಇದ್ದಾಗ ಸಾಮಾನ್ಯ 10,000 ವ್ಯಕ್ತಿಗಳೊಂದಿಗೆ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕಿದರು. ನಿರ್ದಾಕ್ಷಿಣ್ಯವಾಗಿ ಆ ಸಮಯದಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಕ್ಲಾಯಿತು ಗೌರ್ಮೆಂಟ್, ಆವಾಗಿನ ಗೌರ್ಮೆಂಟ್. ಸಾಮಾನ್ಯ 1,000 ಜನ ಪ್ರಾಣವನ್ನು ಬಿಟ್ಟರು. ಆವಾಗ ಸ್ಥಾಪನೆಯಾಗಿದ್ದಿತು ವಿಶ್ವದಲ್ಲಿ ಒಂದು ಪ್ರತಿಷ್ಠೆ ಬೇಕು ಭಾರತಕ್ಕೆ ಅಂತಿರುವುದನ್ನು ಆವಾಗಲೇ ಸ್ವಪ್ನ ಕಂಡಿದ್ರು ಅವರು, ಭಾರತ ವಿಶ್ವಗುರು ಆಗಬೇಕು ಅಂತ. ಆ ನಿಟ್ಟಿನಲ್ಲಿ ಹಾಕಿಕೊಟ್ಟಂತಹ ಒಂದು ಹೆಜ್ಜೆ ಅಂತಾರಾಷ್ಟ್ರೀಯ ಪ್ರಮುಖ ಅಂತಿರುವಂಥದ್ದು ವ್ಯಕ್ತಿಗಳು ಕೊಟ್ಟಿರುವಂಥದ್ದು, ವ್ಯಕ್ತಿಗಳು ನಮಗೆ ಕೊಟ್ಟಿರುವಂಥದ್ದು. ಮತ್ತು ಅಷ್ಟು ದೊಡ್ಡ ಪದವಿಯನ್ನು ನಾವು ಇಟ್ಕೊಳ್ಬೇಕು ಅಂತ ಹೇಳಿ ಆದರೆ ತಿರುಗಾಡುವುದು ಅತ್ಯವಶ್ಯ. ಉಡುಪಿಯ ಜನತೆಗೆ ನಮ್ಮ ಮಾತನ್ನು ಕೇಳಲಿಕ್ಕೆ ಭಾಗ್ಯ ಇದೆ ಅಂತಿರುವುದರಿಂದ ಉಡುಪಿಯ ಜನರನ್ನು ಈ ಮೂಲಕ ನಮಗೆ ನೋಡಲಿಕ್ಕೆ ನಮಗೂ ಭಾಗ್ಯ ಇದೆ ಅಂತ ನಾವು ತಿಳ್ಕೊಳ್ತೇವೆ. ಖಂಡಿತ ಖಂಡಿತ ಸ್ವಾಮೀಜಿ, ಇವತ್ತು ಉತ್ತರ ಕಾಶಿ ಮಠದ ತಮಗೆ ಇವತ್ತು ಕನ್ನಡ ಬರ್ತದೆ ಅನ್ನೋದು ಹೆಚ್ಚಿನವರಿಗೆ ತಿಳಿದಿರ್ಲಿಕ್ಕಿಲ್ಲ. ಬಹುಶಃ ಕನ್ನಡ ಬರ್ತದೆ ಅಂತಲ್ಲ, ನಾವು ಕನ್ನಡದವರೇ, ನಾವು ಕನ್ನಡದವರೇ. ನಮ್ಮದು ಮೂಲತಃ ದಕ್ಷಿಣ ಕನ್ನಡದಲ್ಲಿ ಬರ್ತದೆ. ಈ ಭಾಗದಲ್ಲೆಲ್ಲ ಸಾಕು ಓದಿದ್ದೆಲ್ಲ ಉಡುಪಿ ಜಿಲ್ಲೆಯಲ್ಲೇ ಓದಿರುವಂಥದ್ದು. ಆವಾಗ ಅವಿಭಜಿತ ದಕ್ಷಿಣ ಕನ್ನಡ. 2009 ತಾವು ದೀಕ್ಷೆಯನ್ನು ಸ್ವೀಕರಿಸಿದ್ರಿ. ಹೌದು, ಸ್ವಾಮಿ ಪರಮಹಂಸ ಪ್ರಜ್ಞಾನಾನಂದ ಅಂತ ಪುರಿಯಲ್ಲಿರ್ತಾರೆ. ಇಂಟರ್ನ್ಯಾಷನಲ್ ಕ್ರಿಯಾಯೋಗ ಅಂತ, ಕ್ರಿಯಾಯೋಗದ ಕೆಳಗಡೆ ದೀಕ್ಷೆ ತಗೊಂಡಿರುವಂಥದ್ದು. ಬಹುಶಃ ಸ್ವಾಮೀಜಿ ತಾವು ಬಹುಶಃ ಪೂರ್ವಾಶ್ರಮದ ಕುರಿತಾಗಿ ಯಾರಿಗೂ ಮಾತಾಡಬಾರ್ದು, ಆದರೆ ಬಹಳ ವಿದ್ಯಾವಂತರು. ಅದಾದ ಬಳಿಕ ತಾವು ಈ ಒಂದು ಅಧ್ಯಾತ್ಮದರಿಗೆ ಬಂದರೆ ಇವತ್ತು ಅನೇಕ ಜನರು ತಮ್ಮ ಪ್ರವಚನಗಳನ್ನು ಕೇಳಲಿಕ್ಕೆ ತುದಿಕಾಲಿನಲ್ಲಿತ್ತಿದ್ದಾರೆ. ತಮ್ಮ ಪ್ರವಚನದಿಂದ ಅನೇಕರ ಜೀವನ ಇವತ್ತು ಬದಲಾಗಿದೆ. ಬಹುಶಃ ಇದೆಲ್ಲವನ್ನು ನೋಡುವಾಗ ಇವತ್ತು ಭಾರತ ಮರಳಿ ತನ್ನ ಗತವೈಭವವನ್ನು ಪಡೀತಾ ಇದೆಯೇನೋ, ಅಥವಾ ಅದನ್ನು ಪಡೀಲಿಕ್ಕೆ ತಮ್ಮಂಥವರಿಂದ ಸಾಧ್ಯವಿದೆಯೇನೋ ಅನ್ನುವಂತಹ ಮಾತುಗಳು. ಯಾಕಂತ ಹೇಳಿದರೆ ಇದೀಗ ಮರಳಿ ಗುರುಗಳನ್ನು, ನಮ್ಮ ಸ್ವಾಮೀಜಿಗಳನ್ನು ನಾವು ಮರಳಿ ಪಡೀತಾ ಇದ್ದೇವೆ. ಅದೊಂದು ಬಹಳ ಸಂತೋಷದ ವಿಚಾರ. ಒಂದು ಸಮಯದಲ್ಲಿ ಸ್ವಾಮಿಗಳನ್ನು ನಾಶ ಮಾಡುವ ಪರಿಸ್ಥಿತಿಗೆತ್ತಿತ್ತು. ಎಸ್, ಖಂಡಿತ. ಹಲವಾರು ಆಶ್ರಮಗಳನ್ನು ನಾಶ ಮಾಡಿದ ದಾಳಿಯಾಗಿ ಕೇರಳದಲ್ಲಿ ಬಹಳಷ್ಟು ಹಿಂದೆಗೆ ಹೋಗಬೇಕಾಗಿಲ್ಲ, ಒಂದು 10 ಹಿಂದೆಗಡೆ ಇತಿಹಾಸ ತೆಗೆದ್ರೆ ನಡೆದಿದೆ, ಇತ್ತೀಚೆಗೂ ನಡೀತಾ ಇದೆ. ಕರ್ನಾಟಕದಲ್ಲಿ ಮಠಾಧೀಶರನ್ನು ಉಳಿಸೋದಿಲ್ಲ ಅಂತಿರುವ ಮಟ್ಟಕ್ಕೆ ನಡೀತಾ ಇದೆ. ಅಂಥದ್ರಲ್ಲಿ ನಮ್ಮಿಂದಾಗಿ ಜನರಿಗೆ ಸಿಗ್ತದೆ ಅಂತಿರುವುದಕ್ಕೆ ಹೇಳುವುದಕ್ಕಿಂತ ನಮಗೊಂದು ಅವಕಾಶ, ಭಾರತವನ್ನು ಮತ್ತೆ ಪುನಃ ಗುರುಶ್ರೇಷ್ಠತೆಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ನಮಗೊಂದು ಸಿಕ್ಕಿರೋ ಅವಕಾಶ. ಯಾಕಂತ ಹೇಳಿದ್ರೆ ಆ ಗುರುವಿನ ಒಂದು ಕಾನ್ಸೆಪ್ಟನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದೇ ಭಾರತ.
ಅಥವಾ ಗುರುಮಂದಿರಗಳಲ್ಲಿ ಆ ಒಂದು ವಿದ್ಯಾರ್ಚನೆ ಇವತ್ತು ಬಹುಶಃ ಆ ಒಂದು ಪದ್ಧತಿಯೇ ಇವತ್ತು ಹೊರಟು ಹೋಗಿದೆ. ಆದ್ರೆ ಗುರುಗಳ ಶ್ರೇಷ್ಠತೆಯನ್ನ, ಸ್ವಾಮೀಜಿಗಳ ಶ್ರೇಷ್ಠತೆಯನ್ನ ಉಳಿಸ್ಕೊಳ್ಬೇಕಾಗಿದೆ. ಅದು ಇವತ್ತಿನ ಯುವ ಜನತೆ ಅದನ್ನ ಅರಿತುಕೊಳ್ಬೇಕಾಗಿದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಸ್ವಾಮೀಜಿ, ನೀವು ಬಹುಶಃ ಅಥವಾ ಕರ್ನಾಟಕ ಅಥವಾ ಈ ಪ್ರಾಂತ್ಯವನ್ನು ನೀವು ಪರಿಗಣಿಸಿದಾಗ ಸ್ವಾಮೀಜಿಗಳ ಹೆಸರಿನಲ್ಲಿ ಇವತ್ತು ರಾಜಕೀಯಗಳನ್ನ ಮಾಡ್ತಾ ಇದ್ದಾರೆ. ಬಹಳ ವಿಪರ್ಯಸ್ತ ಸಂಗತಿ ಅದು. ಅಲ್ಲ, ಅದೇ ಪಾಯಿಂಟಿಗೆ ಬರಬೇಕು ಅಂತಿದ್ದೆ. ಬಹಳ ಒಳ್ಳೆಯ ಪಾಯಿಂಟ್ ಅಂತ ತೆಗೆದ್ರಿ ನೀವು. ಇದಕ್ಕೆ ಒಂದು ಸಣ್ಣ ವಿಷಯ ಹೇಳಬೇಕು ಅಂದರೆ ದೀಕ್ಷೆ ಅಂತ ನಾವು ಸುಮಾರು ಸಲ ವಿಷಯ ಬಂತು, ದೀಕ್ಷೆ ದೀಕ್ಷೆ ಅಂತ. ಈ ದೀಕ್ಷಾ ಅಂದರೆ ಏನು ಅನ್ನುವಂಥದ್ದು ನಮ್ಮಲ್ಲಿ ಜನರಿಗೆ ಬಹಳ ಕಡಿಮೆ ಗೊತ್ತಿದೆ. ದೀಕ್ಷೆ ಅಂತೇಳಿದರೆ ಯಾವುದೋ ಸಂತರ ಕಡೆಯಿಂದ ತಗೊಳ್ಳೋದು ಅಂತಿರುವಂತಹ ಒಂದು ಪರಂಪರೆ ಸಿಸ್ಟಮಲ್ಲಿ ಮಾತ್ರ ನಾವು ಹೋಗ್ತಾ ಇದ್ದೇವೆ. ನಿಜವಾದ ಅರ್ಥವನ್ನು ನಾವು ನೋಡಲಿಲ್ಲ. ಸಂಸ್ಕೃತದಲ್ಲಿ ಧೀ ಅಂದರೆ ಬುದ್ಧಿ ಅಂತ, ಕ್ಷ ಅಂದರೆ ದೃಷ್ಟಿ ಅಂತ, ಬುದ್ಧಿಯ ದೃಷ್ಟಿ, ಬುದ್ಧಿ ಅಂದರೆ ಜ್ಞಾನ ಅಂತ, ಜ್ಞಾನದ ದೃಷ್ಟಿ ಅಂತ. ಹಾಗೆ ಜ್ಞಾನದಿಂದ ದೃಷ್ಟಿಯನ್ನು ಸಂಪಾದಿಸಿದ್ರೆ ಅದು ದೀಕ್ಷೆ, ಅದು ದೀಕ್ಷೆ. ಬಾಕಿರುವುದೆಲ್ಲ ಉಪದೇಶ. ದೇವರ ಹತ್ರ ಹೋಗ್ಲಿಕ್ಕೆ ಅಥವಾ ದೇವರನ್ನ ಕಾಣ್ಲಿಕ್ಕೆ ಅಥವಾ ದೇವರನ್ನ ನೋಡೋದು ಅಂತ ಏನು ಕರಿತೇವೆ, ಸೂಪರ್ ನ್ಯಾಚುರಲ್ ಪವರ್ ಅಂತ ನಾವೇನು ಕರಿತೇವೆ, ಅದನ್ನ ಅನುಭವಿಸ್ಲಿಕ್ಕೆ ಇರುವಂಥ ಒಂದು ಮಾಧ್ಯಮ ಅಷ್ಟೇ. ಅದೇ ರೀತಿ ಈ ಗುರು ಅನ್ನುವಂಥ ಪದಕ್ಕೂ ಬಹಳಷ್ಟು ಅರ್ಥ ಇದೆ. ಸಾಮಾನ್ಯ ಎಲ್ಲರಿಗೂ ಗುರು ಅಂತ ಹೇಳುವುದು ಸೂಕ್ತ ಅಲ್ಲ. ಎಲ್ಲರನ್ನೂ ಗುರು ಅಂತ ಹೇಳಬಾರದು. ಕೆಲವೊಂದೊಂದ್ಸಲಿ ಒಂದು ಸಣ್ಣ ಮಗು ಸಮೇತ ನಮಗೆ ಗುರುವಾಗಿ ಬಿಡುತ್ತದೆ. ಅದನ್ನು ಸ್ವೀಕರಿಸಲಿಕ್ಕೆ ನಾವು ತಯಾರಿರಬೇಕು. ಇವತ್ತು ಗುರುವಿನ ವ್ಯಾಖ್ಯಾನವೇ ಇವತ್ತು ಅನೇಕರಿಗೆ ತಿಳಿದಿಲ್ಲ. ಈ ಗುರು ಅಂತಿರುವುದಕ್ಕೆ ಎಷ್ಟು ಶ್ರೇಷ್ಠತೆ ಇದೆ ಅಂತ, ಗುರು ಅಂದರೆ ಯಾರು ಅಂತಿರುವಂಥ ಪ್ರಶ್ನೆ ಬರುತ್ತದೆ. ಸಾಮಾನ್ಯ ಜನರಲ್ಲಿ ಬರುವಂತಹ ಪ್ರಶ್ನೆಗಳದು. ಈ ಗುರು ಅಂತ ಯಾವ ಪದವನ್ನು ಹೇಳಬೇಕು ಅಂತ ಕೇಳಿದರೆ, ತನ್ನ ಶಿಷ್ಯನ ಶ್ರೇಷ್ಠತೆಯನ್ನು ಬಯಸುವವನು ನಿಜವಾದ ಗುರು. ತನ್ನಿಂದ ಮೇಲಕ್ಕೆ ತನ್ನ ಶಿಷ್ಯನ ಶ್ರೇಷ್ಠತೆಯನ್ನು ಬಯಸಬೇಕು, ಅವನು ಗುರು. ಖಂಡಿತ. ಅದೇ ರೀತಿ ಶಿಷ್ಯನೂ ಕೂಡ ತನ್ನ ಗುರು ಹೇಳಿದ ನಿಯಮದಲ್ಲಿ ಪಾಲನೆ ಮಾಡ್ತಾ ಗುರುವಿನ ಹೆಸರಿಗೆ ಚ್ಯುತಿ ಬರದೇ ಇರುವ ರೀತಿಯಲ್ಲಿ ತಾನು ಕೆಲಸ ಮಾಡಿದ್ರೆ ಅವನು ನಿಜವಾದ ಶಿಷ್ಯ. ಬಹುಶಃ ಒಂದು ಅದ್ಭುತ ಉದಾಹರಣೆಯನ್ನು ನೀಡಬಹುದಾದ್ರೆ ರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರ ಆ ಒಂದು ಸಂಬಂಧವನ್ನು ನಾವು ಹೇಳಬಹುದೇನೋ. ಖಂಡಿತ. ಅಂಥವ್ರ ಬಗ್ಗೆ ಅಂಥವ್ರ ಮುಂದೆಲ್ಲ ನಾವುಗಳು ಏನೂ ಅಲ್ಲ. ನೀವು ಹೇಳಿದ ಇನ್ನೊಂದು ಅರ್ಥವನ್ನು ನೋಡಿದ್ರೆ ಹೌದು, ಇವತ್ತೇನಾಗಿದೆ ನಮ್ಮ ದೇಶದ ಪರಿಸ್ಥಿತಿಯೇ ಹಾಗೋಗಿದೆ. ಮಠಾಧೀಶರುಗಳು ಅಥವಾ ಮಠದ ಅಧಿಪತಿಗಳು ಇವತ್ತು ರಾಜಕೀಯದಲ್ಲಿದ್ದಾರೆ, ಹೌದು ಖಂಡಿತವಾಗಿ. ಆದರೆ ನಮ್ಮ ದೇಶಕ್ಕೆ ಇವತ್ತು ಮಠಾಧಿಪತಿಗಳೇ ಬೇಕಾಗಿರುವಂತಹ ಪರಿಸ್ಥಿತಿಯೂ ಇದೆ. ಖಂಡಿತ ಖಂಡಿತ ಇದೆ ಇವತ್ತು. ಯಾಕಂತ ಹೇಳಿದ್ರೆ ಇವತ್ತಿಗೆ ಒಂದು ರೀತಿಯಲ್ಲಿ ಏನೋ ಒಂದು ಕಡೆ ಭಾರತದ ಮೂಲ ಗುಣವನ್ನ ಅಥವಾ ಭಾರತದ ಸಂಪತ್ತು ಅಂತ ನಾವು ಇದುವರೆಗೆ ಇಷ್ಟು ವರ್ಷಗಳ ಕಾಲ ಯಾವುದನ್ನ ಪರಿಗಣಿಸಿದ್ರು ನಮ್ಮ ಪೂರ್ವಜರು, ಅದನ್ನ ಇವತ್ತು ಭಾರತ ಕಳೆದುಕೊಳ್ತಾ ಇದೆಯೇನೋ. ಕಳೆದುಕೊಳ್ತಾ ಇದೆ ಅಲ್ಲ, ಕಳೆದುಕೊಂಡಿದೆ ಅಂತ. ಎಸ್ ಖಂಡಿತ. ಇದರಲ್ಲಿ ಎರಡನ್ನ ನಾವು ಮುಖ್ಯವಾಗಿ ಕಳ್ಕೊಂಡಿದ್ದೇವೆ. ಅದಕ್ಕೆ ನಾವೆಲ್ಲ ಇದರಲ್ಲೂ ಹೇಳ್ತೇವೆ, ಮೂರು ಎಸ್ ಕ್ಯೂಬ್ ಅಂತಿರುವ ಒಂದು ಫಾರ್ಮೇಶನ್ ಅಂತ. ಸಂಸ್ಕೃತ, ಸಂಸ್ಕಾರ, ಸಂಸ್ಕೃತಿ, ಇದು ಮೂರನ್ನು ಬಿಟ್ಟದ್ರ ಪರಿಣಾಮ ನಾವಿವತ್ತು ಈ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಹಿಂದೂ ಸ್ಥಾನ ಅಂತಿರುವಂತಹ ಹೆಸರು ಇದೆ ನಮ್ಮ ಭಾರತಕ್ಕೆ. ಈ ಭಾರತ ಅನ್ನುವಂಥ ಪದದಲ್ಲೇ ಬಹು ಅದ್ಭುತವಾದ ಅರ್ಥ ಇದೆ. ಭಾವರಾಗ ತಾಳ ಅಂತ ಹೇಳ್ತಾರೆ, ಉಲ್ಲೇಖನೆ ಮಾಡುವಾಗ ಹೇಳ್ತಾರೆ. ಮತ್ತು ಇನ್ನೊಂದು ಕಡೆಯಲ್ಲಿ ಹೇಳುವುದಾದರೆ ಭರತ ದೇಶ, ಭರತನಾಳಿದ ದೇಶ. ಇಷ್ಟೆಲ್ಲ ಇತಿಹಾಸ ಹೊಂದಿರುವಂತಹ ನಮ್ಮ ದೇಶದಲ್ಲಿ ಇಂತಹ ಕುಕೃತ್ಯಗಳು ಅಥವಾ ಇಂತಹ ದೇಶದ್ರೋಹಿ ಸಂಘಟನೆಗಳು, ದೇಶದ್ರೋಹ ಕೆಲಸಗಳು, ಮತಾಂತರಗಳು, ಇಂಥದ್ದೆಲ್ಲ ಬೇಕಾ? ಇದೆಲ್ಲಕ್ಕೆಲ್ಲ ಕಾರಣ ಯಾವುದು ಅಂತ ಕೇಳಿದರೆ ನಮ್ಮದೇ ಸಂಸ್ಕಾರ, ಸಂಸ್ಕೃತಿ, ಸಂಸ್ಕೃತ, ಈ ಮೂರನ್ನು ಬಿಟ್ಟಿದೆ. ಆದರೆ ಹೆಮ್ಮೆ ಅನ್ನಿಸೋದು ಯಾವುದು ಅಂತ ಕೇಳಿದರೆ, ಉಡುಪಿಯಲ್ಲಿ ಮಾತ್ರ ನಾವು ತಗೊಂಡ್ರೆ, ಸಾಮಾನ್ಯ ದಕ್ಷಿಣ ಭಾರತವನ್ನು ತಗೊಂಡ್ರೆ, ಅತೀ ಹೆಚ್ಚು ಸಂಸ್ಕೃತವನ್ನು ಬಳಕೆ ಮಾಡುವಂಥವರು ಇರುವಂಥದ್ದು ಉಡುಪಿಯಲ್ಲೇ ಅಂತ. ಇದು ಸ್ಟ್ರಾಟಜಿ ಹೇಳಿ. ವಿದ್ಯಾಲಯವೂ ಕೂಡ ನಮ್ಮಲ್ಲಿ ಖಂಡಿತ ನಿಜ ಕೂಡ ನಮ್ಮ ಶ್ರೇಷ್ಠತೆಯನ್ನು ಕೂಡ ಇವತ್ತು ಗುರುಗಳು ನಮ್ಗೆ ತಿಳಿಸ್ತಾ ಇದ್ದಾರೆ. ಖಂಡಿತ. ನಡುವೆ ಪ್ರಶ್ನೆ ಬರುವಂತದ್ದಿದೆ. ಇವತ್ತು ಸ್ವಾತಂತ್ರ್ಯದ ಹೆಸರಿನಲ್ಲಿ ಸಂಸ್ಕೃತಿಯ ಹರಣ ಆಗ್ತಾ ಇದೆ. ಸ್ವಾತಂತ್ರ್ಯ ಹರಣ ಅನ್ನುವಂಥ ಅವ್ರ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಇವತ್ತು ಸಂಸ್ಕೃತಿಯನ್ನು ದಹನ ಮಾಡುವಂಥ ಪ್ರಯತ್ನವನ್ನು ಅನೇಕ ಶಕ್ತಿಗಳು ಇವತ್ತು ಮಾಡ್ತಾ ಇವೆ. ಸ್ವತಂತ್ರ ಬಂತು ಅಂತ ಹೇಳ್ತಾರೆ, ಪುಸ್ತಕಕ್ಕೆ ಮಾತ್ರ ಬಂತು. ಉಲ್ಲೇಖನೆ ಮಾಡೋದಾದ್ರೆ ಪುಸ್ತಕಕ್ಕೆ ಮಾತ್ರ ಬಂತು, ಕೆಲವು ಕುಟುಂಬದವರಿಗೆ ಮಾತ್ರ ಬಂತು. ಅದು ಬಿಟ್ಟರೆ ಬಾಕಿರುವವರಿಗೆ ಸ್ವತಂತ್ರ ಬಂತ ಅಂತ ಕೇಳಿದ್ರಿಲ್ಲ. ಈಗ ನಿಮ್ಮ ಮೀಡಿಯಾದವನ್ನು ಕೇಳಿದರೆ, ಮೀಡಿಯಾದವರಿಗೆ ಸ್ವಾತಂತ್ರ್ಯ ಉಂಟ ಅಂತ ಕೇಳಿದ್ರಿಲ್ಲ, ಅಲ್ಲೂ ರಿಸ್ಟ್ರಿಕ್ಷನ್ ಹಾಕ್ತಾರೆ. ನೀವು ಇದನ್ನು ಮಾಡಬಾರ್ದು, ಇದನ್ನು ಮಾಡಬಾರದು, ನೀವಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು. ಅದೇ ರೀತಿ ನಮಗೂ ಹಾಕ್ತಾರೆ, ಸಾಮಾನ್ಯ ಜನತೆಗೂ ಹಾಕ್ತಾರೆ. ನಮಗೆ ಅಂತ ಹೇಳಿದರೆ ನಾವು ಈ ಕಾವಿ ಬಟ್ಟೆಗೆ ಮಾತ್ರ ಹೇಳ್ತಾ ಇಲ್ಲ, ನಮಗೂ ಹಾಕ್ತಾರೆ.
ಇದರಲ್ಲಿ ಏನಾಗಿದೆ ಅಂತ ಕೇಳಿದರೆ, ಸ್ವಾತಂತ್ರ್ಯ ಅಂತಿರುವುದ ಅರ್ಥವನ್ನೇ ಒಂದು ವಿಚಿತ್ರ ಅಂತ ಮಾಡಿಯಾಗಿದೆ. ಸಾಮಾನ್ಯವಾಗಿ ಹೇಳೋದಾದರೆ ಗಾಂಧೀಜಿಯವರು ಕಂಡಂತಹ ಸ್ವಾತಂತ್ರ್ಯ ಇದಾಗಿರಲಿಕ್ಕಿಲ್ಲ, ಗಾಂಧೀಜಿಯವರು ಕಂಡ ಸ್ವಾತಂತ್ರ್ಯ ಇದಾಗಿರ್ಲಿಕ್ಕಿಲ್ಲ, ಅಂಬೇಡ್ಕರ್ ಅವರು ಕಂಡ ಸ್ವಾತಂತ್ರ್ಯವೂ ಇದಲ್ಲ, ಚಂದ್ರಶೇಖರ್ ಆಜಾದ್ ಕಂಡಂತ ಇದಲ್ಲ ಸ್ವಾತಂತ್ರ್ಯ ಇದಲ್ಲ, ವೀರ್ ಸಾವರ್ಕರ್ ಕಂಡಂತ ಸ್ವಾತಂತ್ರ್ಯ ಇದಲ್ಲ. ಇದೆಲ್ಲ ಕಂಡಿರುವುದಕ್ಕೆ ಹಿಂದೆ ಇರುವಂತಹ ಸಂಸ್ಕಾರ, ಸಂಸ್ಕೃತಿಯಿಂದ ಸಂಸ್ಕೃತದೆತ್ತ ಬೆಳೆಯುವಂತಹ ಎತ್ತರ ಎತ್ತರಕ್ಕೆ ಬೆಳೆಯುವಂತಹ ಭಾರತವನ್ನ ಕಂಡಿತ್ತು. ಅದು ಎಲ್ಲರೂ ಹಿರಿಯರಾದಂಥವರು ಕಂಡಂತಹ, ನಾವು ಪೂರ್ವಾಶ್ರಮದಲ್ಲಿ ಅತೀ ಹೆಚ್ಚು ಸಂಘ ಶಿಕ್ಷಾ ವರ್ಗಗಳನ್ನೆಲ್ಲ ಪೂರೈಸಿದಂಥವ್ರು. ಹಾಗಾಗಿ ದೇಶ ಅಂದರೆ ಏನು, ದೇಶ ಪ್ರೇಮವನ್ನು ನಾವು ಕಲ್ತದ್ದು, ನಾವು ಬಾಕಿರುವ ಪ್ರೇಮವನ್ನು ಕಲ್ತಿದ್ದೇವೋ ಇಲ್ವೋ ಗೊತ್ತಿಲ್ಲ, ದೇಶ ಪ್ರೇಮವನ್ನು ನಾವು ಕಲ್ತಿದ್ದೇವೆ. ಆ ದೇಶಕ್ಕೋಸ್ಕರ ಏನಾದ್ರು ಮಾಡಬೇಕು ಅಂತ ಉನ್ನತ ವಿದ್ಯಾಭ್ಯಾಸ. ತಾವು ಇವತ್ತು ಭಾರತವನ್ನು ವಿಶ್ವಗುರು ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ತೊಟ್ಟು ಇವತ್ತು ಪ್ರಪಂಚದಾದ್ಯಂತ ಸಂಚರಿಸಿದ್ದೀರಾ, ಅನೇಕ ವಿದೇಶಗಳಿಗೆ ಹೋಗಿ ಪ್ರವಚನಗಳನ್ನು ನೀಡಿದ್ದೀರಾ, ಸೊ ಅಲ್ಲಿ ಪ್ರತಿಕ್ರಿಯೆ ಹೇಗಿದೆ? ಸಂಕಲ್ಪ ಹಿರಿಯರು ಮಾಡಿದ್ದಾರೆ, ನಾವು ಅವರು ಮಾಡಿದ ಸಂಕಲ್ಪವನ್ನು ಸಾಕಾರಗೊಳಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ, ಆ ದಾರಿಯಲ್ಲಿ ಸಾಕ್ತಾ ಇದ್ದೇವೆ. ಖಂಡಿತ ಖಂಡಿತ. ಇವತ್ತು ವಿಶ್ವವೇ ನಮ್ಮನ್ನು ನೋಡ್ತಾ ಇದೆ. ಈಗ ಉಲ್ಲೇಖ ಸಾವಿರ ಸುಮಾರು ಮಾಡಿದ್ರಿ, ವಿದೇಶಕ್ಕೆ ಹೋಗ್ತೇವೆ, ವಿದೇಶ ಖಂಡಿತವಾಗ್ಲೂ ಹೋಗ್ತೇವೆ. ಯಾಕೆ ಅಂತ ಹೇಳಿದ್ರೆ ಅವರು ಇದರ ರುಚಿಯನ್ನ ತಿಳ್ಕೊಂಡಿದ್ದಾರೆ. ಭಾರತೀಯ ಪರಂಪರೆಯಲ್ಲಿರುವಂತಹ ಆಧ್ಯಾತ್ಮಿಕ ಶಕ್ತಿಯನ್ನ ಅವರು ತಿಳ್ಕೊಂಡಿದ್ದಾರೆ. ಇವತ್ತು ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿ ಬರ್ತಾರೆ ನಮ್ಮವರು, ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪಾಪ ನಾಶ ಆಗತ್ತೆ ಅಂತ ಹೇಳ್ತಾರೆ. ಈ ಗಂಗೆಯಲ್ಲಿ ಮುಳುಗಿದ್ರೆ ಪಾಪ ನಾಶ ಯಾಕಾಗ್ತದೆ ಅಂತಿರುವುದಕ್ಕೆ ಸಣ್ಣ ಉದಾಹರಣೆ ನಮ್ಮ ವಿಜ್ಞಾನಿಗಳು ಹೇಳಿದ ಮೇಲೆ ನಮ್ಮವರು ತಿಳ್ಕೊಂಡಿದ್ದಾರೆ, ಆದರೆ ಅತಿ ಹೆಚ್ಚು ಜನಕ್ಕೆ ಗೊತ್ತಿಲ್ಲ. ಅದು ಸಾಮಾನ್ಯ ನಾವಿರುವಂತಹ ಭಾಗದಲ್ಲಿ ಭಾಗೀರಥಿ ಅಂತ ನದಿ ಹರಿಯುವಂಥದ್ದು, ಭಾಗೀರಥಿ ಹರಿದು ಮುಂದೆ ರುದ್ರಪ್ರಯಾಗದಲ್ಲಿ ಅಲಕಾನಂದನಿಗೆ ಸಮ್ಮಿಲನವಾಗ್ತದೆ, ಅಲ್ಲಿಂದ ಮತ್ತೆ ಗಂಗೆ ಅಂತಿರುವಂತಹ ಹೆಸರು ಬರುತ್ತೆ. ಈ ಭಾಗೀರಥಿ ಗಂಗೆ ನೀರನ್ನು ನೀವು ತಗೊಂಡು ಬಂದು ಅದರ ಒಳಗಡೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಾವನ್ನು ಬಿಡಿ, ವಿತ್ ಇನ್ ಫ್ಯೂ ಸೆಕೆಂಡ್ಸ್ ಬ್ಯಾಕ್ಟೀರಿಯಾ ಸತ್ತೋಗುತ್ತೆ. ಯಾಕೆ ಅಂತ ಕೇಳಿದರೆ, ಈ ಗುಡ್ಡದಲ್ಲಿರುವಂಥ ಅತಿ ಹೆಚ್ಚು ಮರಗಳು, ದಿವ್ಯ ಔಷಧ ರೀತಿಯಲ್ಲಿರುವಂತಹ ಮರಗಳ ಬೇರಿನಿಂದ ಬರುವಂತಹ ನೀರಿನಿಂದಾಗಿ ಈ ಗಂಗಾ ನದಿ ಹರಿಯುವಂಥದ್ದು. ನೀವು ಅದರಲ್ಲಿ ಮುಳುಗಿದ ತಕ್ಷಣ ಏನಾಗುತ್ತೆ, ಸ್ವಲ್ಪ ನೀರನ್ನು ಸೇವನೆ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಿಮ್ಮ ದೇಹದ ಒಳಗಿರುವಂತಹ ಬ್ಯಾಕ್ಟೀರಿಯಾವನ್ನು ಅದು ನಾಶ ಮಾಡುತ್ತೆ. ಅದು ಯಾವುದೇ ರೀತಿಯಾದ ಬ್ಯಾಕ್ಟೀರಿಯಾವನ್ನು ಕ್ರಿಯೇಟ್ ಮಾಡೋದಿಲ್ಲ, ಅದರ ಮೇಲುಗಡೆ ನೀವು ಎಷ್ಟೇ ಬ್ಯಾಕ್ಟೀರಿಯಾ ಆಗಲಿ ವೈರಸ್ಗಳನ್ನು ಬಿಡಿ, ತಕ್ಷಣ ಅದನ್ನು ಕೊಲ್ಲತ್ತೆ, ಅಷ್ಟು ಶಕ್ತಿ ಇದೆ ಅದಕ್ಕೆ. ನಿಜಕ್ಕೂ ನಿಜಕ್ಕೂ ಸ್ವಾಮೀಜಿ, ಯಾಕಂತ ಹೇಳಿದ್ರೆ ಇವತ್ತು ಭಾರತದ ಈ ಒಂದು ಕಾನ್ಸೆಪ್ಟ್ ಪೇಟೆಂಟ್ ಅನ್ನು ತೆಗೆದುಕೊಂಡು ಪ್ರಪಂಚವೇ ಇವತ್ತು ಅದರ ಪ್ರಯೋಜನವನ್ನು ಪಡೆದುಕೊಳ್ತಾ ಇದೆ. ಆದರೆ ಭಾರತೀಯರು ಮಾತ್ರ ವಿಜ್ಞಾನಿಗಳನ್ನು ಕಾದುಕೊಂಡು ಕುಳಿತಿದ್ದಾರೆ, ಅವರ ಬಾಯಿಂದ ಏನು ಬರ್ತದೆ ಅನ್ನೋದನ್ನು, ಬಹಳ ವಿಪರ್ಯಾಸದ ಸಂಗತಿ. ವಿಪರ್ಯಾಸ ಅಂತಿರುವುದಕ್ಕಿಂತ ನಮ್ಮವರು ಯಾರು ಸಂಸ್ಕಾರವನ್ನು ಹೇಳಬೇಕಿತ್ತು ಅವರು ಹೇಳಲಿಲ್ಲ, ಖಂಡಿತ ಹಿರಿಯರಾದವರು ಮಕ್ಕಳಿಗೆ ಹೇಳಿಕೊಡಬೇಕು ಇದೆಲ್ಲ ದಾರಿ ಅಂತ. ಈಗ ಸ್ಲೀವ್ಲೆಸ್ ಅನ್ನು ಹಾಕೊಂಡು ಹೋಗೋದು ನಮ್ಮಲ್ಲೊಂದು ದೊಡ್ಡ ಫ್ಯಾಷನ್ ಆಗೋಗಿದೆ ಅಲ್ಲ, ಅದ್ರ ಕುರಿತಾಗಿ ಇವತ್ತು ಚರ್ಚೆಯೂ ಆಗ್ತಾ ಇದೆ, ಅದು ನಮ್ಮ ಸ್ವಾತಂತ್ರ್ಯ ಅಂತ ಹೇಳಿ. ಅದು ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಈ ಸ್ತ್ರೀ ಅನ್ನುವಂತಹ ಪದಕ್ಕೆ ಭಾರತೀಯ ಪರಂಪರೆಯಲ್ಲಿ ಕೊಟ್ಟಿರುವಂತಹ ಸ್ಥಾನವನ್ನು, ಮಾತೆಯ ಸ್ಥಾನವನ್ನು ಕೊಟ್ಟಿದ್ದೇವೆ ನಾವು. ಮಾತೆ ಅಂತ ಹೇಳಿದ್ರೆ ಪೂಜನೀಯ, ಅದಕ್ಕಿಂತ ಮೇಲುಗಡೆ ಯಾವುದಿಲ್ಲ, ಅಷ್ಟು ದೊಡ್ಡ ಸ್ಥಾನವನ್ನು ನಾವು ಕೊಟ್ಟಿದ್ದೇವೆ ಸ್ತ್ರೀಯರಿಗೆ. ಆ ಸ್ತ್ರೀ ಅನ್ನುವಂಥ ಪದಕ್ಕೆ ಅಷ್ಟು ದೊಡ್ಡ ಅರ್ಥ ಇದೆ. ಸ ತ ರ ಇ ಅಂತ ಹೇಳ್ತಾರೆ, ಸತ್ವಗುಣದ ಸ, ತತ್ವಗುಣದ ತ, ರಜೋಗುಣದ ರ, ಮೂರು ಸೇರಿದ್ರೆ ಸ್ತ್ರ. ಅದನ್ನು ಅನುಭವಿಸಲಿರುವಂಥ ಒಂದು ಅಂತರೇಂದ್ರಿಯ, ಮತ್ತೊಂದು ಬಹಿರೇಂದ್ರಿಯ, ಎರಡು ಇಂದ್ರಿಯಗಳು ಸೇರಿದ್ರೆ ಸ್ತ್ರೀ ಅಂತ. ಇಷ್ಟು ಒಳ್ಳೆ ಅದು ಅರ್ಥವನ್ನು ಹೊಂದಿರುವಂತಹ ಪದ ಅದು. ಅದನ್ನು ನಾವು ಮಾತೆ ಪೂಜನೀಯ ಸ್ಥಾನದಲ್ಲಿ ಇಟ್ಟಿದ್ದೇವೆ. ಭಾರತಕ್ಕೆ ನೋಡಿ, ಹಿಂದೂ ಪರಂಪರೆಯಲ್ಲಿ ಮೂರೇ ಮೂರು ಸಂಪ್ರದಾಯದಲ್ಲಿ ಈ ಮಾತೆ ಅನ್ನುವಂತಹ ಭಾವ ಬರುವುದು. ಒಂದು ಭೂಮಾತೆ, ಎರಡನೇದು ಗೋಮಾತೆ, ಮತ್ತೊಂದು ಸ್ತ್ರೀ ಮಾತೆ. ಇದು ಮೂರಕ್ಕೆ ಮಾತೆಯ ಸ್ಥಾನ ಇರೋದು, ಬೇರೆ ಯಾವುದಕ್ಕೂ ಮಾತೆಯ ಸ್ಥಾನ ಇಲ್ಲ ನೋಡಿ ಇಡೀ ಪ್ರಪಂಚವನ್ನು ಸುತ್ತಿ. ಆದರೆ ಇನ್ನೂ ಒಂದು ಹೇಳಬೇಕಂದ್ರೆ, ಆ ಮಾತೆ ಅನ್ನುವಂಥ ಅಮ್ಮ ಅಂತ ಕರೆಯುವಂಥ ಇರುವಂಥ ಫೀಲಿಂಗ್ಸ್ ನಿಮಗೆ ಮಮ್ಮಿ ಅಂತ ಕರೆಯುವಾಗ ಸಿಗೋದಿಲ್ಲ, ಡ್ಯಾಡಿ ಅಂತ ಕರೆಯುವಾಗ ಸಿಗೋದಿಲ್ಲ. ಭೂಮಿ ಡ್ಯಾಡಿ ಅಂತ ಎಲ್ಲೂ ಹೇಳಲಿಲ್ಲ, ಭೂ ಮಾತೆ ಅಂತಲೇ ಹೇಳಿತ್ತು, ಭೂಮಿ ಮಮ್ಮಿ ಅಂತ ಯಾರೂ ಹೇಳಲಿಲ್ಲ. ಅಂದರೆ ನಮ್ಮ ಸಂಸ್ಕಾರವೊಂದರಲ್ಲಿರುವಷ್ಟು ಆ ರುಚಿಕತೆ. ಈಗ ಸಕ್ಕರೆ ಸಿಹಿವಿದೆ, ಸಿಹಿ ಹೇಗಿದೆ ಅಂತ ಹೇಳಬೇಕು ಅಂದರೆ ಅದನ್ನು ಅನುಭವಿಸಿ ತಿರಿಸ್ಬೇಕು, ಸಕ್ಕರೆ ತಿಂದ್ರೇ ಗೊತ್ತಾಗೋದು. ಹಾಗೆ ಇದನ್ನು ತಿನ್ನಬೇಕು, ಈ ಭಾವನೆಯನ್ನು ತಿನ್ನಬೇಕು. ಗೋವಿನಲ್ಲಿ ಎಷ್ಟು ಅದ್ಭುತವಾದಂತಹ ಮಾತೃಭಾವಗಳಿದೆ,
ಒಂದು ಕಡೆಯಲ್ಲಿ ಜನ್ಮ ಕೊಟ್ಟ ತಾಯಿ ಆದರೆ ಇನ್ನೊಂದು ಸಾಕಿ ಸಲಹುವ ತಾಯಿ ಗೋಮಾತೆ. ಅಷ್ಟು ಅದ್ಭುತವಾದಂತಹ ಸಂಕಲ್ಪವನ್ನು ಹೊತ್ತ ಗೋಮಾತೆಯನ್ನು ಇವತ್ತು ಕಡಿತಾ ಇದ್ದಾರೆ, ಅದು ಹಕ್ಕು ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಸ್ವಾಮೀಜಿ, ಈ ವಿಚಾರಗಳ ಕುರಿತಾಗಿ ಕೂಡ ನಾವು ಚರ್ಚೆ ಮಾಡ್ಲಿಕ್ಕಿದೆ. ಇವತ್ತು ಮುಂಜಾನೆ ಎದ್ದ ಕೂಡಲೇ ಪಾದಸ್ಪರ್ಶಂ ಕ್ಷಮಸ್ವಾಮಿ ಅಂತ ಹೇಳುವುದನ್ನೇ ಅನೇಕರು ಮರೆತು ಬಿಟ್ಟಿದ್ದಾರೆ. ಸೊ ಇನ್ನು ಅನೇಕ ವಿಚಾರಗಳನ್ನ ನಿಮ್ಮೊಂದಿಗೆ ಚರ್ಚೆ ಮಾಡ್ಲಿಕ್ಕಿದೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಸ್ವಾಮೀಜಿಯೊಂದಿಗಿನ ಈ ಒಂದು ಮಾತುಕತೆ ಮುಂದುವರಿತದೆ. ಮತ್ತೊಮ್ಮೆ ಇವತ್ತಿನ VIP ಲಾಂಚ್ಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ನಮ್ಮೊಂದಿಗೆ ಶ್ರೀ ರಾಮಚಂದ್ರ ಸ್ವಾಮೀಜಿಯವರು ಇದ್ದಾರೆ, ಕಪಿಲಾಶ್ರಮದ ರಾಮಚಂದ್ರ ಸ್ವಾಮೀಜಿಯವರು. ಸ್ವಾಮೀಜಿಗಳೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಿಜಕ್ಕೂ ತಾವು ಮಾತಾಡ್ತಾ ಇದ್ರಿ, ಗೋವನ್ನು ಕಡಿಯುವಂಥ ಪ್ರಸಂಗ ಬಂದಿದೆ, ಬಹಳ ನೋವಿನ ಸಂಗತಿ. ಬಹುಶಃ ನಮ್ಮ ಪೂರ್ವಜರು ಇದೀಗ ಈ ಮಾತುಗಳನ್ನು ಕೇಳಿಸ್ಕೊಂಡ್ರೆ, ಇವತ್ತಿನ ಪರಿಸ್ಥಿತಿ ನೋಡಿಕೊಂಡ್ರೆ ಎಷ್ಟು ನೋವು ಪಡಬಹುದು ಅನ್ನೋದನ್ನು ನಮ್ಮ ಹತ್ರ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಾವು ಮಾತೇ ಅಂತ ಪರಿಗಣಿಸಿದಂಥ ಗೋವನ್ನು ಕಡಿತಾ ಇದ್ದಾರೆ, ಬಟ್ ಅದರ ಒಂದು ಮೌಲ್ಯವನ್ನು ಅರಿತುಕೊಳ್ಳುವಂಥ ಪ್ರಯತ್ನವನ್ನು ಯಾರೂ ಕೂಡ ಮಾಡ್ತಾ ಇಲ್ಲ. ಬಹುಶಃ ಅದಕ್ಕೆ ಒಂದು ಜ್ವಲಂತ ಉದಾಹರಣೆ ತಾವು ಅಂತ ಹೇಳ್ತೇನೆ. ಗೋವಿನ ಶಕ್ತಿಯ ಕುರಿತಾಗಿ ಅಥವಾ ಗೋವಿನ ಮೂತ್ರದಿಂದ ಹಿಡಿತು ಅದರ ಹಾಲು, ಗೋಮಯ, ಪ್ರತಿಯೊಂದು ವಿಚಾರಗಳ ಕುರಿತಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಅದು ಜನರಿಗೆ ತಿಳಿಸಬಹುದಾದಂಥ ಒಂದು ಜ್ವಲಂತ ಉದಾಹರಣೆ ತಾವು ಅಂತ ಎಣಿಸ್ಕೊಂಡಿದ್ದೇನೆ. ಬಹುಶಃ ತಮ್ಮ ಬಾಯಿಂದವೇ ಅದನ್ನು ಕೇಳಿದರೆ ಮತ್ತು ಉತ್ತಮ ಅಂತ. ಇದರಲ್ಲಿ ನಾವು ಮುಖ್ಯವಾಗಿ ಉಲ್ಲೇಖ ಮಾಡಬೇಕಾಗಿರೋದು ಥಾಮಸ್ ಕವನ್ ಅಂತಿರುವಂತಹ ಒಬ್ಬ ಡಾಕ್ಟರ್, ಒಬ್ಬ ಲೇಖನವನ್ನು ಬರೀತಾನೆ, ಬಹಳ ಅದ್ಭುತವಾಗಿ ಬರ್ತಾನೆ. 1991 ಬರೆದದ್ದು ಕವಿ ಇಸ್ ನಾಟ್ ಫಾರ್ ಎ ಮಿಲ್ಕ್, ಕವಿ ಇಸ್ ಫಾರ್ ಯೂರಿನ್ ಆ್ಯಂಡ್ ಕೌಡಂಗ್ ಅಂತ. ಇಂಡಿಜೀನಿಯಸ್ ಕೌ ಇಸ್ ನಾಟ್ ಫಾರ್ ಎ ಮಿಲ್ಕ್. ಎಷ್ಟು ಅದ್ಭುತವಾಗಿ ಲೇಖನವನ್ನು ಬರೆದಿದ್ದಾನೆ ಅಂತ ಕೇಳಿದರೆ ನಮ್ಮವ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೂ ಬುದ್ಧಿ ಬರಲಿಲ್ಲ. ನೀವು ಆವಾಗಲೇ ಹೇಳಿದ್ರಿ, ಭಾರತಕ್ಕೆ ಸ್ವಾತಂತ್ರ್ಯ ಬಂತು, ಸ್ವಾತಂತ್ರ್ಯ ಬಂದರು, ಇದು ಒಂದು ಸ್ವಾತಂತ್ರ್ಯ ಬಂದದ್ದು ಹೇಗೆ? ಅದು ಗೋವಿಂದಾಗಿ, ಗೋವಿನಿಂದಾಗಿ. ಮಂಗಲ ಪಾಂಡೆ ಗೋವಿನ ಕೊಬ್ಬನ್ನ ಬಾಯಿಯಲ್ಲಿ ಕಚ್ಚಬೇಕು ಅಂತ ಪರಿಸ್ಥಿತಿ ಬಂತು, ಆ ಸಂದರ್ಭದಲ್ಲಿ ಸಿಡಿದೆದ್ದವ ಮಂಗಲ ಪಾಂಡೆ. ಖಂಡಿತವಾಗಿ ಆ ಮಂಗಲ ಪಾಂಡೆಯಿಂದ ಪ್ರೇರಿತನಾಗಿ ಬಂದಂತಹ ಈ ಗೋಹತ್ಯೆ ವಿರೋಧ. ಆಮೇಲೆ ಕ್ರಮೇಣ ಒಂದೊಂದು ಆಯಿತು, ಒಂದೊಂದು ಹಂತ ಹಂತವಾಗಿ ಬಂತು. ಗೋವಿನಿಂದಾಗಿ ಜೀವನ ಇದೆ ಅನ್ನೋದಕ್ಕೆ ನೀವು ಹೇಳಿದ ಒಂದು ಲೆಕ್ಕದಲ್ಲಿ ನಮ್ಮನ್ನು ಉದಾಹರಣೆಯಾಗಿ ನಾವೇ ಕೊಟ್ಕೊಳ್ತೇವೆ. ಬಹುಶಃ ಈ ಹಿಂದೆ ಹೇಳಬಹುದು ಇಲ್ಲ ಗೊತ್ತಿಲ್ಲ, ತಮಗೆ ಬ್ಲಡ್ ಕ್ಯಾನ್ಸರ್ ಬಂದಿತ್ತು. ಅದನ್ನ ಯಾವುದೇ ಇಂಗ್ಲಿಷ್ ಮೆಡಿಸಿನ್ ಇಲ್ಲದೆ ಕೇವಲ ಗೋವಿನ ಮೂತ್ರವನ್ನ ಬಳಸಿ ತಾವು ಗೆದ್ದು ಬಂದಿದ್ದೀರಾ ಅನ್ನುವಂತಹ ವಿಚಾರ 2004 ಡಿಟೆಕ್ಟ್ ಆಗಿದ್ದಿದ್ದು ಬ್ಲಡ್ ಕ್ಯಾನ್ಸರ್ ಅಂತ, ಅಕ್ಯೂಟ್ 2 ಅಂತ, ಅದು ಭಾರಿ ಕಷ್ಟ, M2 ಅಂತ ಹೇಳ್ತಾರೆ. ಪ್ಲಟಲೆಟ್ಸ್ ಕೌಂಟ್ ಇಮಿಡಿಯೇಟ್ ಜಾಸ್ತಿ ಆಗ್ತಾ ಹೋಗುದು, ಅದಕ್ಕೆ ಪ್ಯಾರಲ್ ಅದು ನಿಮಗೆ ಕಂಟ್ರೋಲಿಗೆ ಬರುವುದಿಲ್ಲ. ನೀವು ಯಾವುದೇ ಕೀಮೋ ತಗೊಂಡ್ರು ಅದಕ್ಕೆ ಪ್ರಯೋಜನ ಇಲ್ಲ. ಅವಾಗೆಲ್ಲ 2004 ಕೀಮೋದಷ್ಟು ಇದು ಇರಲಿಲ್ಲ, ಕ್ಯಾನ್ಸರ್ ಬಂತು ಅಂದರೆ ಸಾಯೋದೊಂದೇ ದಾರಿ ಅಂತಿತ್ತು. ಟಾಟಾ ಮೆಮೋರಿಯಲ್ ಮುಂಬೈನಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ. ಇವರು ಉಡುಪಿಯವರೇ ಡಾಕ್ಟರ್ ಕಾಮತ್ ಅಂದು, ಬಹಳ ಅದ್ಭುತವಾದಂತಹ ಡಾಕ್ಟರ್. ಅವರು ಮಾತಾಡ್ತಾ ಮಾತಾಡ್ತಾ ಅವರು ಸುಮಾರು ಎಲ್ಲಿವರೆಗೆ ಪರಿಸ್ಥಿತಿ ಬಂದಿತ್ತು ಅಂತ ಕೇಳಿದರೆ, ತಿಂಗಳಿಗೆ ಒಂದು ಬಾರಿ ನೀವು ಕೀಮೋ ತಗೊಳ್ಬೇಕು, ಇಲ್ಲ 2 ತಿಂಗಳಿಗೆ ಒಂದು ಬಾರಿ ಬ್ಲಡ್ಡನ್ನು ಚೇಂಜ್ ಮಾಡ್ತಾ ಬರಬೇಕು, ರೊಟೇಷನ್ ಮಾಡ್ತಾ ಬರಬೇಕು. ಅವಾಗಲೂ ಬ್ಲಡ್ ಕೌಂಟ್ಸ್ ಸಿಗೋದು ಬಹಳ ಕಡಿಮೆ ಇತ್ತು ಆ ಸಮಯದಲ್ಲೆಲ್ಲ. ಇವಾಗೆಲ್ಲ ಬ್ಲಡ್ ಡೊನೇಟ್ಸ್ ಎಲ್ಲ ಬೇಕಾದಷ್ಟು ಲೆಕ್ಕದಲ್ಲಿ ಸ್ವಯಂ ಸೇವಕರು ಈಗ ಬಹಳಷ್ಟು ಮುಂದುವರೆದಿದ್ದಾರೆ, ಸಂಘಟನೆಗಳು ಬಹಳಷ್ಟು ಮುಂದುವರೆದಿದೆ. ಅವಾಗ ಡಾಕ್ಟ್ರೇ ನಮಗೆ ಹೇಳಿದ ಮಾತು, ನೀವೆಷ್ಟು ಅಂತ ಖರ್ಚು ಮಾಡ್ತೀರಾ, ನೀವೆಷ್ಟು ಅಂತ ಖರ್ಚು ಮಾಡ್ತೀರಾ, ಜಾಸ್ತಿ ಅಂದರೆ 1-2 ವರ್ಷಕ್ಕೊರೆಗೆ ಇರಬಹುದು ಅಂದರೆ ಅವರು ಸೀಕ್ರೆಟಲ್ಲಿ ಹೇಳಿದ ಮಾತು. ನಿಜವಾಗಿ ಡಾಕ್ಟ್ರದ ಆ ಮಾತನ್ನೆಲ್ಲ ಹೇಳಬಾರದು, ಅಂದರೆ ಅವರು ಅವತ್ತು ಹೇಳಿದರು, ಪಾಪ ಎಷ್ಟು ಅಂತ ಖರ್ಚು ಮಾಡ್ತೀರಾ ನೀವು. ಹಾಗೆ ಬೇಸರದಲ್ಲಿದ್ದಾಗ ಸಿಕ್ಕಿದ ಔಷಧಿ ಇದು. ನಾವು ಫ್ಲೈಟಲ್ಲಿ ಕೂತ್ಕೊಂಡು ಮಂಗಳೂರಲ್ಲಿ ಇಳಿದದ್ದು ಅವತ್ತು, ಆವಾಗ ಡೆಕ್ಕನ್ನಿತ್ತು. ಇಳಿದಾಗ ಮಂಗಳೂರಲ್ಲಿ ಅನಿರೀಕ್ಷಿತವಾಗಿ ಭೇಟಿಯಾಗಿದ್ದು ರಾಘವೇಶ್ವರ ಭಾರತಿಗಳನ್ನು, ರಾಮಚಂದ್ರಪುರ ಮಠದ ರಾಘವೇಶ್ವರ ಸ್ವಾಮೀಜಿಗಳು. ಒಂದು ಲೆಕ್ಕದಲ್ಲಿ ಮರುಜೀವ ಕೊಡಿಸಿದ್ದವರು, ಕೊಡಿಸಿದ್ದವ್ರಾದ್ರೆ ಕೊಟ್ಟಿದ್ದು ಗೋವು, ಕೊಡಿಸಿದ್ದವರು ದಾರಿ ಬೇಕಿತ್ತಲ್ಲ ಅದು ಅವ್ರು ಕೊಡಿಸಿದ್ದು ನಮಗೆ. ಅವ್ರು ಹೇಳಿದರು ಗೋಮೂತ್ರವನ್ನು ಮಾಡಿ ಅಂತ ಹೇಳಿದ್ದೆ, ಆದರೆ ಹೇಗೆ ಅಂತೆಲ್ಲ ಉಲ್ಲೇಖ ಮಾಡಿರಲಿಲ್ಲ. ಅವರು ಬಹಳ ಕಷ್ಟ ಆಗಿತ್ತು, ಹುಡುಕಿ ಹುಡುಕಿ ಹುಡುಕಿ. ಅವಾಗೆಲ್ಲ ಇಲ್ಲಿ ಯಾವುದೇ ಗೋವಿನ ಬಗ್ಗೆ ಹೆಚ್ಚು ಜನಜಾಗೃತಿ ಎಲ್ಲೂ ಇಲ್ಲ,
ಈಗ ಈ ಪೇಜಾವರ ಶ್ರೀಗಳು ಶುರು ಮಾಡಿದ್ದಾರೆ, ಬಹಳ ಅದ್ಭುತವಾದಂಥ ಕೆಲಸವನ್ನು ಶುರು ಮಾಡಿದ್ದಾರೆ. ರಾಮಚಂದ್ರಾಪುರ ಮಠ ಮತ್ತು ಮಾಡ್ತಾ ಇದೆ, ಆದರೆ ಆ ಸಮಯದಲ್ಲಿ ಇರಲಿಲ್ಲ. ಮೋಂತಿಮಾರ್ ಸದಾಶಿವ ಅಂತ ಸ್ವಯಂ ಸೇವಕರವರು, ಅವರು ಈ ಗೋಮಂಗಲ ವಿಶ್ವಮಂಗಲ ಗೋಗ್ರಾಮ ಯಾತ್ರವನ್ನೆಲ್ಲ ಅದ್ಧೂರಿಯಾಗಿ ನಡೆಸಿದಂತಹ ವ್ಯಕ್ತಿ, ಗೋ ಸಮ್ಮೇಳನವನ್ನು ನಡೆಸಿದಂಥ ವ್ಯಕ್ತಿ. ಅವರ ಮಾರ್ಗದರ್ಶನದಲ್ಲಿ ಅವತ್ತು ಪತ್ಮೇಡ ಅಂತ ರಾಜಸ್ಥಾನದಲ್ಲಿ ಜಾಲೋರು ಡಿಸ್ಟ್ರಿಕ್ಟಲ್ಲಿ ಬರುತ್ತೆ, ಸಾಂಚೋರ್ ಅಂತ ಒಂದು ಭಾಗ ಇದೆ, ಅಜ್ಮೀರಿಗೆ ಹೋಗೋ ರೋಡ್, ಗುಜರಾತ್ ಹಾಗೂ ರಾಜಸ್ಥಾನದ ಬಾರ್ಡರ್ ಬರುತ್ತೆ, ಅಲ್ಲಿ ಹೋದ್ವಿ. ಅಲ್ಲಿ ಕಾಂಕ್ರೇಜ್ ಅನ್ನುವಂತಹ ಬ್ರೀಡಲ್ಲಿ ಸಾಮಾನ್ಯ 2.5-3 ಲಕ್ಷ ದನಗಳಿತ್ತವೆ ಒಂದೇ ಬ್ರೀಡ್ನಲ್ಲಿ. ಲಕ್ಷ ದನಗಳು, 1-2 ಅಲ್ಲ, ಲಕ್ಷ ದನಗಳು ಕಾಂಕ್ರೇಜ್ ಅಂತ. ಆ ಒಂದಕ್ಕೆ ಅದೊಂದು ಸಾಮಾನ್ಯ 8-9 ಲೀಟರ್ ಹಾಲು ಕೊಡುತ್ತೆ. ಮೂತ್ರ ಹೇಗಾದರೂ ಸಿಗುತ್ತೆ, ಅದರಲ್ಲಿ ಮೂತ್ರ ತಗೊಳ್ಳೋದಕ್ಕೆ ಪ್ರಮಾಣಗಳು ಇದೆ. ಆ ರೀತಿಯಲ್ಲಿ ಅಲ್ಲಿ ಟ್ರೀಟ್ಮೆಂಟ್, ಗೋವಿಂದ ಜಿ ಅಂತಲ್ಲಿ ಒಬ್ಬರಿದ್ದರು, ಅವರು ನಿಸ್ವಾರ್ಥವೇ ಅವತ್ತೆಲ್ಲ ಸಹಾಯವನ್ನು ಮಾಡಿದರು. ಸಾಮಾನ್ಯ 1 ವರ್ಷ 2 ತಿಂಗಳವರೆಗೂ ನಾವು ಗೋಮೂತ್ರವನ್ನು ಸೇವನೆ ಮಾಡಿದ್ವಿ. ಅದರ ಪರಿಣಾಮ ಇವತ್ತು ನಾವು ಜೀವಂತವಾಗಿದ್ದೇವೆ. ಅವತ್ತು ಸಂಕಲ್ಪ ಮಾಡಿದ್ದೇವೆ, ಇನ್ನು ಬದುಕಿದ್ರೆ ಗೋವಿಗೋಸ್ಕರ ಮಾಡ್ತೇನೆ, ಇಲ್ಲಾಂದ್ರೆ ನಾನೇನು ಮಾಡೋದಿಲ್ಲ ಅಂತ ಅವತ್ತು ತೀರ್ಮಾನ ಮಾಡಿತ್ತು. ಇವತ್ತು ಅದನ್ನ ಸಾಕಾರಗೊಳಿಸಲಿಕ್ಕೆ ನಮ್ಮ ಹಿಂದಿನವರು ಗೋವನ್ನ ಮಾತೆ ಅಂತ ಸುಮ್ಮನೆ ಕರೀಲಿಲ್ಲ, ನಮಗೆ ಈ ಭೂಮಿಗೆ ಆ ತಾಯಿ ತಂದ್ರೆ ಮರು ಜೀವವನ್ನು ನಮಗೆ ನೀಡಲಿಕ್ಕೆ ಸಾಧ್ಯವಾಗುವಂತದ್ದು ಗೋಮಾತೆಗೆ. ಹಾಗಾಗಿ ಆಕೆ ತಾಯಿ ವೇದದಲ್ಲಿ ಮಾತೆ ಇದೆ, ವೇದದಲ್ಲಿ ಮಾತೆ ಗೋಮಯೇ ವಸತೆ ಲಕ್ಷ್ಮಿ ಅಂತ ಹೇಳ್ತಾರೆ. ಗೋವಿನ ಸಗಣಿ ಮನೆ ಒಳಗಡೆ ಬಂದ್ರೆ ಲಕ್ಷ್ಮಿ ಬಂದ ಹಾಗೆ ಅಂತ ಹೇಳ್ತಾರೆ. ಇವತ್ತು ಸಗಣಿಯನ್ನ ಮುಟ್ಟಿದ್ರೆ ಅಯ್ಯೋ ಚಿ ಸಗಣಿ ಆಯ್ತು ಅಂತ ಹೇಳಿ ತೊಳ್ಕೊಳ್ಳೋರೇ ಜಾಸ್ತಿ, ಉತ್ಕೊಳ್ಳೋರು ಯಾರಿಲ್ಲ. ಅದಕ್ಕೆ ಸಗಣಿಯನ್ನ ಮಾತ್ರ ಅನಲೈಸ್ ಮಾಡಿ ಜರ್ಮನಿಯ ಒಂದು ಸೈಂಟಿಸ್ಟ್ ವಿಭಾಗ ಲ್ಯಾಬೊರೇಟ್ರಿ ಹೇಳ್ತು, 1 ಮಿಲಿಗ್ರಾಮ್ ಸಗಣಿಯನ್ನು ತಗೊಂಡ್ರೆ ಇಟ್ ಈಸ್ ನಥಿಂಗ್ ಬಟ್ ಬಂಡೆಂಟ್ ಆಫ್ ಬ್ಯಾಕ್ಟೀರಿಯಾ ಅಂತ. ಬಂಡೆಂಟ್ ಆಫ್ ಬ್ಯಾಕ್ಟೀರಿಯಾ ಅಂತ, ಅದು ಕೇವಲ ಭಾರತೀಯ ತಳಿಯಲ್ಲಿ ಮಾತ್ರ ಇರೋದು. HF ಬ್ರೀಡಲ್ಲೂ ಇಲ್ಲ, ಜರ್ಸಿಯಲ್ಲೂ ಇಲ್ಲ. ನಮ್ಮಲ್ಲಿ ಹೋಗುವಾಗ ಏನಾಗ್ತದೆ ಅಂದರೆ ಜರ್ಸಿಯನ್ನು ಊರದನ ಅಂತ ತಗೊಳ್ತಾರೆ, ಅಲ್ಲ, ಊರದನಕ್ಕೆ ಅದರದ್ದೇ ಆದ ಪ್ರತ್ಯೇಕತೆ ಇದೆ, ಅದರದೇ ಆದಂತಹ ಇದಿದೆ. ಅದರ ಕರು ಕರೆಯುವಾಗ ಸಮೇತ ಅಂಬಾ ಅಂತ ಕರೀತದೆ, ಇನ್ನೊಂದು ಬಾ ಅಂತ ಕರೀತದೆ. ಈ ಬಾ ಅಂತ ಕರೆಯುವುದಕ್ಕೂ ಅಂಬಾ ಅಂತ ಕರೆಯುವುದಕ್ಕೂ ವ್ಯತ್ಯಾಸ ಇದೆ. ಆ ಒಂದು ಮತ್ತೊಂದು, ನಾವು ರೋಗಸಕ್ತನಾಗಿ ಆ ಹಸುವಿನ ಮುಂದೆ ಹೋಗಿ ನಿಂತರೆ ಅದು ಗುರುತು ಹಿಡಿಯುತ್ತೆ. ನಿಮಗೆ ಯಾವ ರೋಗ ಇದೆ ಅಂತಿರುವುದನ್ನು ಅದು ಗುರುತು ಹಿಡಿದು ಅದು ನಿಮಗೆ ಆ ಮೂತ್ರದಲ್ಲಿ ಅದರ ಮೆಡಿಸಿನ್ ಅನ್ನು ಕೊಡುತ್ತೆ. ಇದು ವೈಜ್ಞಾನಿಕ ಈಗ ಒಪ್ತಾ ಇರೋದು, ನಮ್ಮ ಹಿರಿಯರು ಹಿಂದೆ ಒಪ್ಪಿದ್ರು. ಅದಕ್ಕೆ ದಿನನಿತ್ಯ ಪಂಚಗವ್ಯವನ್ನು ಕುಡಿಯುವಂತಹ ಪದ್ಧತಿ ಇತ್ತು ಮೊದಲು. ಹಾಲನ್ನೆಲ್ಲ ಜಾಸ್ತಿ ಬಳಸ್ತಾ ಇರುವ ಪದ್ಧತಿ ನಮ್ಮಲ್ಲಿ ಇರಲಿಲ್ಲ. ಈ ಹಾಲು ಬಂದದ್ದು ಇಂಡಸ್ಟ್ರಿಯಲೈಸೇಷನ್ ಬಂದಮೇಲೆ. ಇಂಡಸ್ಟ್ರಿಯಲೈಸೇಷನ್ ಬಂದಮೇಲೆ ಏನಾಯಿತು, ಹಾಲಿನ ಹಿಂದೆ ರೈತರನ್ನು ಬಿಟ್ಟರು. ಆವಾಗ ಬ್ರಿಟಿಷರಿಗೆ ಇಲ್ಲೇ ಆಳ್ವಿಕೆ ಮಾಡಬೇಕಿತ್ತು, ಮತ್ತೆ ಪುನಃ ಹಿಡಿತ ಸಾಗಿಸ್ಬೇಕಿತ್ತು. ದುರಾದೃಷ್ಟ ಅಂತ ಹೇಳಬೇಕು, ಗೋವನ್ನು ಹತ್ಯೆ ಮಾಡುವುದನ್ನು ವಿರೋಧ ಮಾಡಿದ್ದು ಗಾಂಧೀಜಿ. ಅವರ ಹೆಸರು ಹೇಳಿಕೊಂಡೇ ಇವತ್ತು ಹತ್ಯೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ದುರಾದೃಷ್ಟ. ಅಲ್ಲ, ನಿಜಕ್ಕೂ ಸ್ವಾಮೀಜಿ, ಇದು ಈ ಒಂದು ಮಾತನ್ನು ಬಹಳ ಬೇಸರದಿಂದ ಹೇಳ್ತಾ ಇದ್ದೇನೆ. ಆ ಗೋವುಗಳನ್ನು ಗೋವುಗಳಿಗೋಸ್ಕರವೇ ಕೊಳಲು ಊದಿ ಆ ಗೋವುಗಳನ್ನು ಮರಳು ಮಾಡಿ ಗೋಪಾಲ ಅಂತ ಕರೆಸಿಕೊಂಡಂತಹ ಕೃಷ್ಣನ ನಾಡಿನಲ್ಲಿ ನಾವಿದ್ದೇವೆ. ಆದರೆ ಇವತ್ತು ಬಹಳ ವಿಪರ್ಯಾಸದ ಸಂಗತಿ, ಇದೇ ಭಾಗದಲ್ಲಿ, ಇದೇ ಕೃಷ್ಣನ ಭಾಗದಲ್ಲಿ, ಈ ಉಡುಪಿ ಮಂಗಳೂರಿನ ಪ್ರಾಂತ್ಯದಲ್ಲಿ ಇವತ್ತು ಗೋವಿನ ಕಡಿಬೇಕು ಅಥವಾ ಗೋವನ್ನು ತಿನ್ನಬೇಕು ಅನ್ನುವ ಕುರಿತಾಗಿ ಕೂಡ ಬಹಳ ದೊಡ್ಡ ಧ್ವನಿಗಳು ಇವತ್ತು ಎತ್ತುತ್ತಾ ಇವೆ. ಒಂದು ವೇಳೆ ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ಅಥವಾ ಪೇಜಾವರದಂಥ ಸ್ವಾಮಿಗಳು ಅಥವಾ ರಾಘವೇಶ್ವರ ಭಾರತಿಗಳಂಥ ಸ್ವಾಮಿಗಳು ಇರಲಿಲ್ಲ ಅಂತೇಳಿ ಆದರೆ ಬಹುಶಃ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಗೋವಿನ ಬಗ್ಗೆ ಚಳುವಳಿಗಳು ಬಹಳ ಕಡಿಮೆ ಆಗ್ತಿತ್ತು. ಈಗೇನು ನೋಡಲಿಕ್ಕೆ ಗೋವುಗಳು ಸಿಗ್ತಾ ಇದೆ, ಅದು ಸಿಗ್ತಾ ಇರಲಿಲ್ಲ. ಕೇವಲ ಗೂಗಲ್ ಇಮೇಜಸ್ನಲ್ಲಿ ಮಾತ್ರ ಸಿಗ್ತಿತ್ತೇನೋ, ಆ ಪರಿಸ್ಥಿತಿಗೆ ಬಂದಿತ್ತು ನಮ್ದು. ಅದು ಯಾಕೆ ಅಂತ ಕೇಳಿದ್ರೆ ಇದೇ ಉತ್ತರ ನಮ್ಗೆ. ಅಲ್ಲಿ ಇವತ್ತು ಅನೇಕರು ಕೂಡ ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಯಾಕೆ ಹಾಗಾದ್ರೆ ಗೋವನ್ನು ತಿನ್ನದೇ ಇದ್ರೆ ನಿಮ್ಮ ಹತ್ರ ಬದುಕಲಿಕ್ಕೆ ಸಾಧ್ಯವಿಲ್ಲ, ಗೋವನ್ನು ತಿನ್ನಲೇಬೇಕು ಅನ್ನುವಂಥ ಒಂದು ಹಠಮಾರಿತನ ನಿಮ್ಮಲ್ಲಿ ಏಕೆ ಅನ್ನುವಂಥ ಪ್ರಶ್ನೆಯನ್ನು ಗೋವನ್ನು ಪ್ರೀತಿಸುವಂಥ ಅನೇಕರು ಕೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತಿಲ್ಲ. ಅನೇಕ ಸಭೆಗಳು ಈ ಭಾಗದಲ್ಲಿ ನಡೀತವೆ, ಸಭೆಗಳು ನಡೆದು ಅವರು ಇಲ್ಲ ಗೋವನ್ನು ನಾವು ತಿಂದೇ ತಿಂತೇವೆ ಅಂತ ಹೇಳ್ತಾರೆ. ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಖಂಡಿತವಾಗಿ 100%ರಷ್ಟು ಇದೆ.
ಯಾಕೆಂತ ಹೇಳಿದ್ರೆ ಗೋವನ್ನು ತಿನ್ನಬೇಕು ಅಂತ ಯಾವ ಧರ್ಮದಲ್ಲಿ ಉಲ್ಲೇಖ ಆಗಿದೆ ಅಂತ ತೋರಿಸ್ಲಿ. ಯಾವ ಧರ್ಮದಲ್ಲಿ ಗೋವನ್ನು ತಿನ್ನಬೇಕು ಅಂತ ಉಲ್ಲೇಖ ಆಗಿದೆ ಅದನ್ನು ತೋರಿಸ್ಲಿ ತೋರಿಸ್ಲಿ. ಈಗ ಅಕಸ್ಮಾತ್ ಆಗಿ ಅವ್ರು ಹಾಗೆ ಹೇಳಿದ್ರು, ಮಾನವೀಯತೆ ಅನ್ನುವಂತ ಒಂದು ದೃಷ್ಟಿ ಇದೆಯಲ್ಲ, ಮಾನವೀಯತೆ ಅಂತ ಇರುವಂತ ಒಂದು ದೃಷ್ಟಿ ಇದೆಯಲ್ಲ, ಅದರಲ್ಲಿ ನೋಡ್ಲಿ. ಮೊನ್ನೆ ಯಾರೋ ಒಬ್ರು ಸ್ಟೇಟ್ಮೆಂಟ್ ಅನ್ನ ಕೊಟ್ರು, ಬಹಳ ದುಃಖಕರವಾದ ಸಂಗತಿಯಲ್ಲಿ ಒಬ್ರು ಸ್ಟೇಟ್ಮೆಂಟ್ ಕೊಟ್ರು. ನಾವು ಏನು ಹೇಳಿದ್ರು ಅಂತ ಕೇಳಿದ್ರೆ, ಗೋವನ್ನೇ ಬೆಳೆಸ್ತಾ ಹೋದ್ರೆ ಗೋವಿನ ಸಂಖ್ಯೆ ಜಾಸ್ತಿ ಆಗತ್ತೆ, ಅದಕ್ಕೆ ಗೋವನ್ನ ಕಡಿದು ತಿನ್ನುವಂಥದ್ದು ಅದು ಪ್ರಕೃತಿಯ ನಿಯಮ ಅಂತ ಹೇಳಿದ್ರು. ಎಂಥ ಹುಚ್ಚು ಪರಂಪರೆ ಅಂತ. ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತದೆ ಅಂತ ಹೇಳಿ ಜನವನ್ನ ಕಡಿದು ತಿನ್ನುವ ಪದ್ಧತಿ ಬರುತ್ತಾ? ಇಷ್ಟು ಕಾಮನ್ ಸೆನ್ಸ್ ಇಲ್ಲದವರು ನಮ್ಮ ನಾಯಕರು ಆಗ್ತಾ ಇದ್ದಾರೆ ಅಂದ್ರೆ ನಾವು ಎತ್ತ ಕಡೆ ಸಾಕ್ತಾ ಇದ್ದೇವೆ. ಭಾರತ ಸರ್ವ ಸಂಪನ್ನವಾಗಿದ್ದದ್ದು ಗೋವಿನಿಂದಾಗಿ 1566 ಮೊಘಲ್ರ ಸಾಮ್ರಾಜ್ಯದಲ್ಲಿ ಭಾರತದ ಎಕಾನಮಿ ರೇಟ್ 25.7% ಇತ್ತು. ಈಗ ಭಾರತದ ಎಕಾನಮಿ ರೇಟ್ 3.4% ಅಲ್ಲಿ ಕಳೆದ ವರ್ಷ ಇತ್ತು, ಈಗ 4.7% ಅಲ್ಲಿ ಇದೆ. ಅವಾಗ ಅಮೇರಿಕದ ಎಕಾನಮಿ ರೇಟ್ 12.3% ಅಲ್ಲಿ ಇತ್ತು. 1943 ಭಾರತದ ಎಕಾನಮಿ ರೇಟ್, ಆಗ ಅಖಂಡ ಭಾರತ, ಅವಾಗ ಡಿವಿಷನ್ ಆಗಿರಲಿಲ್ಲ, ಡಿವೈಡ್ ಆಗಿರಲಿಲ್ಲ. ನಾವಿಕರೆಲ್ಲ ಹುಟ್ಟಿಕೊಂಡದ್ದೇ ಭಾರತವನ್ನ ಹುಡುಕ್ಲಿಕ್ಕೋಸ್ಕರ. ಇವತ್ತು ಅಮೇರಿಕಾವನ್ನ ಕಂಡುಹಿಡಿದದ್ದು ಕೂಡ ಅವರು ಭಾರತ ಅಂತ ಎಣಿಸ್ಕೊಂಡು ಹೋಗಿ ಅಮೇರಿಕಾವನ್ನ ಹುಟ್ಟುಕೊಳ್ತೀವಿ. ಬಹುಶಃ ಅಷ್ಟು ಜನ ಇವತ್ತು ಭಾರತವನ್ನ ಹುಡುಕಿಕೊಂಡು ಬಂದ್ರು, ಆದ್ರೆ ಭಾರತೀಯರು ಮಾತ್ರ ಈಗೀಗ ಪ್ರಸ್ತುತ ಸಂದರ್ಭದಲ್ಲಿ ವಿದೇಶಕ್ಕೆ ರವಾನೆ ಆಗ್ತಾ ಇದ್ದಾರೆ. ಎಷ್ಟು ಜನ ಭಾರತವನ್ನ ಲೂಟಿ ಮಾಡಿದ್ರು, ಭಾರತದಲ್ಲಿರುವ ಸಂಪತ್ತು ಮಾತ್ರ ಕಡಿಮೆ ಆಗ್ಲಿಲ್ಲ. ಗಜ್ನಿ ಮೊಹಮ್ಮದ್ 13 ಬಂದ, 13 ಅವನು ಒಂದು ಸಲ ಬಂದದ್ದಕ್ಕಿಂತ ಡಬಲ್ ಅವನು ಎತ್ಕೊಂಡು ಹೋಗಿದ್ದ ಇಲ್ಲಿಂದ. ಆದರೂ ಭಾರತದ ಸಂಪತ್ತು ಕಡಿಮೆ ಆಗಲಿಲ್ಲ. ಅಂದರೆ ಭಾರತದಲ್ಲಿ ಸಂಪತ್ತು ಇರುವುದೇ ಗೋವಿನಿಂದ, ಗೋವೇ ಸಂಪತ್ತು, ಗೋವಿನಿಂದಾಗಿಲ್ಲ, ಗೋವೇ ಸಂಪತ್ತು. ಆ ಗೋ ಸಂಪತ್ತನ್ನು ನಾವು ಇವತ್ತು ಉಳಿಸ್ಕೊಳ್ಬೇಕು, ಉಳಿಸ್ಕೊಳ್ಳೋ ದೃಷ್ಟಿನ ನಾವು ಕೆಲಸ ಮಾಡಬೇಕು. ಅದಕ್ಕೆ ಹೇಳಿದ್ನಲ್ಲ, ಸಂಸ್ಕಾರ ಬರಬೇಕು ಮನೆಯಲ್ಲಿ. ಈ ಸಂಸ್ಕಾರ ಬಂದರೆ ಇದೆಲ್ಲವೂ ಬರ್ತದೆ. ಹಣೆಗೆ ವಿಭೂತಿಯನ್ನು ಹಚ್ಕೊಳ್ತೇವೆ. ಯಾವುದು ಮಾರ್ಕೆಟ್ನಲ್ಲಿ ಸಿಕ್ಕಿದಂಥ ಸಾಯಿಬಾಬನ ಹೆಸರು ಹಾಕಿರುವಂಥ ಒಂದು ಪ್ಯಾಕೆಟ್ ತೊಗೊಂಡು ಬಂದರೆ ಅದು ಪ್ಯೂರ್ ಅಂತ ನಮ್ಮ ತಲೆಯಲ್ಲಿದೆ. ಮೂರ್ಖರು ನಾವುಗಳು. ಮನೆಯಲ್ಲೇ ಸಗಣಿಯ ಬೆರಟಿಯಿಂದ ಮಾಡಿದಂಥ, ಬೆರಣಿಯಿಂದ ಮಾಡಿದಂತಹ ಭಸ್ಮವನ್ನು ಹಚ್ಚಬೇಕು. ಅದು ನಿಜವಾದ ಭಸ್ಮ, ಅದರಲ್ಲಿ ಮದ್ದು, ಅದು ಮೆಡಿಸಿನ್. ಅದು ಹಣೆಯಲ್ಲಿ ಹಚ್ಚಿದ್ರೆ ಅದಕ್ಕೆ ಮೆಡಿಸಿನ್, ಮದ್ದಿನ ಶಕ್ತಿ ಇದೆ. ಗೋಮೂತ್ರದಲ್ಲಿ ಮದ್ದಿನ ಶಕ್ತಿ ಇದೆ, ಸಗಣಿಯಲ್ಲಿ ಮದ್ದಿನ ಶಕ್ತಿ ಇದೆ. ಮದ್ದನ್ನು ಬಿಡಿ, ಕೃಷಿಯಲ್ಲಿದೆ. ಇವತ್ತು ಕೃಷಿ ಎತ್ತ ಕಡೆ ಸಾಕ್ತಾ ಇದೆ. ಎರಡೇ ಥಿಂಕ್ ಮಾಡಿ, ನಾವು ಒಂದು ಮಾರ್ಕೆಟಿಗೆ ಹೋಗಿ, ನಾವಾಗಿರಲಿ ನೀವಾಗಿ ಮಾರ್ಕೆಟಿಗೆ ಹೋಗಿ 1 ಕಿಲೋ ಟೊಮೆಟೋವನ್ನು ಅಥವಾ 1 ಕಿಲೋ ಆಲೂಗಡ್ಡೆಯನ್ನ ತಂದೀವಿ ಅಂತ ಹೇಳಿದರೆ ಅದನ್ನು 10 ನಾವು ತೊಳಿತೇವೆ. ಯಾಕೆ ಅಂತ ಕೇಳಿದರೆ ಅದರಲ್ಲಿ ಕೆಮಿಕಲ್ ಇದೆ ಅಂತ. ಅಂದರೆ ಅದಕ್ಕೆ ಪೆಸ್ಟಿಸೈಡ್ ಅಂತಿರುವುದನ್ನು ಬಿಡ್ತಾರೆ ಕೃಷಿಕರು ಉಪಯೋಗ ಮಾಡಿ, ಪೆಸ್ಟಿಸೈಡ್ಸ್ ಅಂತ, ಕೀಟನಾಶಕ. ಇದು ಅದರ ಕೆಳಗಡೆ ಬರೆದಿರ್ತಾರೆ, ಇಟ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಹೇಳಿ ಅದರೊಳಗಡೆ ಆ ಪ್ಯಾಕೆಟಲ್ಲೇ ಬರೆದಿರ್ತಾರೆ. ಅದನ್ನೇ ಹೋಗಿ ನಾವು ತಗೊಂಡು ಬರ್ತೇವೆ, ಅದನ್ನೇ ತಗೊಂಡು ಬರ್ತೇವೆ, ಮತ್ತೆ ಪುನಃ ನಾವು ಉಪಯೋಗ ಮಾಡೋದು ಅದನ್ನೇ. ಇಲ್ಲಿ ಗೋಮೂತ್ರದಿಂದಾಗಿ ನೀವು ಕೀಟ ನಿಯಂತ್ರಕ ಅಂತ ಮಾಡ್ಬೋದು. ಕೀಟ ನಿಯಂತ್ರಕ ಅಂತ, ಅದ್ರ ಮೇಲ್ಗಡೆ ಏನಾಗುತ್ತೆ, ಅದನ್ನ ಹೊಡೆದ್ರೆ ಕೀಟ ಬಂದು ಕೂತ್ಕೊಳ್ಳೋದಿಲ್ಲ. ಕೀಟವನ್ನು ಯಾವಾಗ ಒಂದು ಧರ್ಮದಲ್ಲಿ ಒಬ್ಬನ ಕೊಲ್ಲಿಕ್ಕೆ ಅರ್ಹತೆ ಕೊಡ್ಲಿಲ್ವೋ, ಸೃಷ್ಟಿ ಮಾಡ್ಲಿಕ್ಕೆ ಅರ್ಹತೆ ಇಲ್ವೋ, ಅವನ್ ಮತ್ತೆ ಏನು ಕೊಲ್ಲುದು? ಅದು ಎಲ್ಲಿಯ ನ್ಯಾಯ? ಖಂಡಿತ ಒಂದು ಕೀಟವನ್ನು ನಮ್ಮಿಂದ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಎಲ್ಲ ಕಡೆ ಒಂದು ಉದಾಹರಣೆ ಕೊಡೋದಿದೆ. ಒಂದು ಚರಂಡಿಯಲ್ಲಿ ಹುಳ ಹುಟ್ಟತ್ತೆ, ಅದ್ರ ಗುರಿ ಏನು ಅಂತ ಕೇಳಿದ್ರೆ ಒಂದು 10 ಮರಿ ಮಾಡೋದು, ಮತ್ತೆ ಸಾಯೋದು. 10 ಮರಿ ಮಾಡತ್ತೆ, ಸಾಯತ್ತೆ. ಮನುಷ್ಯನ ಜೀವನ ಹುಳದ ರೀತಿ ಆಗಬಾರ್ದು, ಸಮಾಜಕ್ಕೆ ಏನಾದರೂ ಕೊಡಬೇಕು. ಆ ಸಮಾಜಕ್ಕೆ ಕೊಡುವುದರಲ್ಲಿ ಅತೀ ಶ್ರೇಷ್ಠವಾದ ಯಾವುದು ಅಂದರೆ ಗೋವಿಗೆ ಏನಾದರೂ ಕೊಡುವಂಥದ್ದು. ಗೋವಿನ ಸಂರಕ್ಷಣೆಯೇ ನಮ್ಮ ದೇಶದ ಸಂಪತ್ತು, ಯಾಕಂದರೆ ಗೋವೇ ಸಂಪತ್ತು, ಅದ್ರ ಮೇಲುಗಡೆ ಏನಿಲ್ಲ. ಭಾರತ ಇನ್ನು ಮುಂದೆಯಾದರೂ ನಮಗೆ ಈಗ ಯಾವ ರೀತಿ ಸಾಕ್ತಾ ಇದೆ ಅಂತ ಕೇಳಿದರೆ ನಾನು ಅದನ್ನು ಅದರ ಬಗ್ಗೆ ಎಕನಾಮಿಕಲಿ ಉತ್ತರ ಕೊಡಲಿಕ್ಕೆ ತಯಾರಲ್ಲ. ಆದರೆ ಭಾರತ ಸರ್ವಶ್ರೇಷ್ಠವಾಗಬೇಕು, ವಿಶ್ವಗುರು ಆಗಬೇಕು, ಎಲ್ಲರೂ ಹೇಳ್ತಾರೆ, ನಮಗೆ ಗೊತ್ತಿದೆ. ನಾವು ಪಬ್ಲಿಕಲ್ಲೆಲ್ಲ ಹೋದಾಗ
ಬಹಳಷ್ಟು ಮಂದಿ ಹತ್ರ ನಾವು ಕೇಳೋದಿದೆ, ಭಾರತ ವಿಶ್ವಗುರು ಆಗಬೇಕಾ ಅಂತ ಕೇಳಿದರೆ ಜೈ ಅಂತ ಹೇಳ್ತಾರೆ, ಹೌದು ಅಂತ ಹೇಳ್ತಾರೆ. ಹೌದು ಅಂತ ಹೇಳಿದವರ ಮನೆಯಲ್ಲಿ ಎಷ್ಟು ಜನರ ಮನೆಯಲ್ಲಿ ಕೋಲ್ಗೇಟನ್ನು ಉಪಯೋಗ ಮಾಡ್ತೀವಿ ಅಂದರೆ 50-70% ಜನ ಕೈ ಎತ್ತಾರೆ. ಹೇಳೋದು ಭಾರತವನ್ನು ಉದ್ಧಾರ ಮಾಡ್ತೇನೆ ಅಂತ, ತಗೊಳ್ಳೋದು ವಿದೇಶಿ ಕಂಪನಿಯನ್ನು. ಇಂಥ ನಮ್ಮಲ್ಲಿರುವಂಥ ಇಂಥ ಅಪನಂಬಿಕೆಗಳು, ಅಪ ಆಚಾರಗಳೇನಿದೆ ಅದನ್ನು ಹೊರಗಡೆ ಹಾಕಬೇಕು. ನಿಜಕ್ಕೂ ತಾವೇ ಈ ಹಿಂದೆ ಹೇಳಿದಾಗೆ ನಮ್ಮ ಪೂರ್ವಜರು ಸಂಕಲ್ಪವನ್ನು ಮಾಡಿದ್ರು, ಅದನ್ನು ನಾವಿವತ್ತು ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ. ಅದರ ಜೊತೆಯಲ್ಲೇ ಇವತ್ತು ಸಣ್ಣದೊಂದು ನಾಯಿ ಮಾರಿಗೆ ಪೆಟ್ಟು ಕೊಡ್ರೆ ಇವತ್ತು ಪ್ರಾಣಿದಯ ಸಂಘಗಳು ಬರ್ತವೆ. ಆದರೆ ಗೋವಿನ ವಿಚಾರ ಬಂದಾಗ ಅದು ಆಹಾರದ ಹಕ್ಕಾಗ್ತದೆ. ಇವತ್ತು ಹುಲಿ ಅನ್ನುವಂಥದ್ದು ರಾಷ್ಟ್ರ ಪ್ರಾಣಿ, ಹಾಗಾಗಿ ಅದನ್ನು ಯಾರು ಕೂಡ ಮುಟ್ಲಿಕ್ಕಿಲ್ಲ. ಆದ್ರೆ ಗೋವನ್ನ ಏನು ಬೇಕಾದ್ರೂ ಮಾಡು, ಬಹುಶಃ ಗೋವನ್ನ ರಾಷ್ಟ್ರ ಪ್ರಾಣಿ ಮಾಡದೇ ಇದ್ದದೇ ತಪ್ಪಾಗಿ ಬಿಡ್ತಾ ಅನ್ನುವ. ಅಲ್ಲ, ರಾಷ್ಟ್ರ ಪ್ರಾಣಿ ಇವರು ಹುಲಿಯನ್ನೇ ಇಟ್ಕೊಳ್ಳಿ, ನಮ್ದು ವಿರೋಧ ಇಲ್ಲ, ಖಂಡಿತವಾಗ್ಲೂ ನಾವು ವಿರೋಧಿಲ್ಲ, ನಾವು ಅದಕ್ಕೆ ಸಪೋರ್ಟ್ ಅನ್ನೇ ಕೊಡ್ತೇವೆ. ಇವರು ಹುಲಿಯನ್ನಾರು ಇಟ್ಕೊಳ್ಳಿ, ಸಿಂಹವನ್ನಾರು ಇಟ್ಕೊಳ್ಳಿ, ರಾಷ್ಟ್ರ ಮಾತೆಯಾಗಿ ಗೋವನ್ನ ಘೋಷಣೆ ಮಾಡಿ ಅಷ್ಟೇ ನಾವು ಕೇಳ್ತೇವೆ. ರಾಷ್ಟ್ರ ಮಾತೆಯಾಗಬೇಕು. ಆ ಮಾತೆ ಅನ್ನುವಂಥ ಪದಕ್ಕೂ ಪ್ರಾಣಿ ಅನ್ನುವಂಥ ಪದಕ್ಕೂ ವ್ಯತ್ಯಾಸ ಇದೆ. ಪ್ರಾಣಿ ಅಂತ ಹೇಳಿದರೆ ಅದೊಂದು ಹೀಗೆ ತೋರಿಸುವಾಯಿತು, ಮಾತೆ ಅಂತ ಕೇಳಿದರೆ ಪೂಜನೀಯ ಸ್ಥಾನವಾಯಿತು. ಒಂದು ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಆಗಬೇಕು ಅಂತ ಹೇಳಿ ಆದರೆ ಪಂಚಗವ್ಯ ಬೇಕು. ದೇವರು ಬಂದು ಕೂತ್ಕೊಳ್ಳುವ ಜಾಗ ಶುದ್ಧವಾಗೋದು ಯಾವಾಗ ಅಂತ ಕೇಳಿದರೆ ಗೋ ಆಧಾರಿತ ಪಂಚಗವ್ಯವನ್ನು ಹಾಕಿದ ಮೇಲೆ, ಅಂದಮೇಲೆ ಗೋವಿನ ಒಳಗಡೆ ಭಗವಂತ ಇಲ್ಲ ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ? ಯಾಕಂದ್ರೆ ಭಗವಂತ ಬಂದು ಕೂತ್ಕೊಳ್ಳೋದೇ ಅದು ಬಂದ ಮೇಲೆ ಅಂತ ಹೇಳಿ. ಆದರೆ ಗೋಮಯ ಸಗಣಿ ಅದು ಬೇಡ ಅಂತ ಹೇಳಿ ತ್ಯಾಜ್ಯವನ್ನು ಕೊಡುವಂಥದ್ದು ಅದು, ಅದಕ್ಕೆ ತ್ಯಾಜ್ಯ. ನಮಗದು ಪರಮ ಪವಿತ್ರ, ಪರಮ ಪವಿತ್ರ ಅದು. ಸಗಣಿ ಹತ್ರ ಹೋದರೆ ನಿಮಗೆ ಸ್ಮೆಲ್ ಅಂತ ಹೇಳುವ ಪದ್ಧತಿ ಇಲ್ಲ, ಸುಗಂಧ ಅಂತ ಹೇಳುವ, ಸುಗಂಧ ಅಂತ ಕರಿತೇವೆ. ಬೇರೆ ಯಾವುದೇ ಇದಕ್ಕೂ ಮಲ ಅಂತ ಕರಿತೇವೆ, ಇದನ್ನ ಮಲ ಅಂತ ಹೇಳೋದಿಲ್ಲ. ಹಿಂದಿನ ಸಂದರ್ಭದಲ್ಲಿ ಸಗಣಿಯಲ್ಲಿ ಸಾರಿಸಿದ ಮನೆಯಲ್ಲಿ ಹುಟ್ಟಿ ಬೆಳೆದ ಮಕ್ಕಳಿಗೆ ನಾವೆಲ್ಲ ಅದರಲ್ಲೇ ಬೆಳೆದದ್ದು. ಈಗಲೂ ನಮ್ಮ ಮೂಲ ಮನೆಯನ್ನ ಹೋಗಿ ನೋಡಿದ್ರೆ ಈಗಲೂ ಸಗಣಿಯಲ್ಲೇ ಇರೋದು. ನಮ್ಮ ತಂದೆಯವರಿಗೆ ಬಿಲ್ಕುಲ್ ಇದಿರಲಿಲ್ಲ, ಸಿಮೆಂಟ್ ಹಾಕ್ಲಿಕ್ಕೆ ಅವರು ಒಪ್ಪುವುದೇ ಇಲ್ಲ. ಅದು ಏನೇ ಇದ್ರು ನಾನು ಸತ್ತ ಮೇಲೆ ಮಾಡಿ ಅಂತ ಹೇಳ್ತಾರೆ. ಅಂತ ತಂದೆಯವರನ್ನ ಪಡೆದದ್ದು ನಮ್ಮ ಪುಣ್ಯ. ಅದಕ್ಕೆ ಬಹುಶಃ ನಾವು ಇವತ್ತು ದೇವರ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಮಗೆ, ಅಷ್ಟೇ ಅವ್ರ ಪುಣ್ಯ, ನಮ್ದೇನಿಲ್ಲ ಇದರಲ್ಲಿ. ತಂದೆ ತಾಯಿಯ ಪಾತ್ರವೇ ಅತಿ ಹೆಚ್ಚು. ನಡುವೆ ಸ್ವಾಮೀಜಿ ಬಹಳ ಸರಳರು, ಕಪಿಲಾಶ್ರಮದ ಶ್ರೀಗಳು ಅಂತ ಹೇಳಿದ್ರೆ ಗೌರ್ಮೆಂಟ್ ಬಸ್ ಅಲ್ಲಿ ಸಂಚರಿಸ್ತಾರೆ, ಬೇರೆ ಸ್ವಾಮೀಜಿಗಳ ಹಾಗೆ ಬಿಲ್ಡಪ್ ಗಳನ್ನ ಕೊಡುವುದಿಲ್ಲ, ಅಥವಾ ಯಾರ ಬಳಿಯನ್ನ ಮೀಟ್ ಆಗುದಿದ್ರು ಕೂಡ ಒಂದು ನಾಲ್ಕೈದು ಶಿಷ್ಯರನ್ನ ಕರೆದುಕೊಂಡು ಹೋಗುದು ಇಲ್ಲ, ಬಹಳ ಸರಳವಾಗಿ ಬದುಕ್ತಾರೆ ಅಂತ. ಈ ಸರಳತೆಯ ಸೀಕ್ರೆಟ್ ಏನು, ಅಥವಾ ಅದರ ಒಂದು ವಿಶಿಷ್ಟತೆ ಏನು? ಬಿಲ್ಡಪ್ ಅನ್ನೋದು ತಪ್ಪಾಗ್ತದೆ, ಯಾಕೆಂತ ಹೇಳಿದ್ರೆ ಅವರದ್ದೇ ಆದ ಪರಂಪರೆ ಹಾಗೂ ಆಚಾರಗಳು ಇರುತ್ತದೆ. ಅದ್ರಲ್ಲಿ ಸ್ವಾಮಿಗಳಾದಂತವರು ಅವರದ್ದೇ ಆದ ಆಚಾರಗಳಿರ್ತದೆ, ಅವರದ್ದೇ ಆದ ಪದ್ಧತಿ ಇರ್ತದೆ. ನಮ್ಮದು ಹೇಗೆ ಅಂತ ಕೇಳಿದ್ರೆ, ನಾವು ದೇಶವನ್ನು ನೋಡಬೇಕು. ಇಡೀ ಲೋಕದಲ್ಲಿರೋರೆಲ್ಲರೂ ನಮ್ಮ ಶಿಷ್ಯರೇ, ಅಥವಾ ನಾವೇ ಅವರೆಲ್ಲ ಶಿಷ್ಯರು ಅಂತ. ಅದಕ್ಕೆ ನಾವು ಮೊದಲಲ್ಲೇ ಹೇಳಿದ್ವಿ, ಎನಗಿಂತ ಕಿರಿಯವನಿಲ್ಲ ಅಂತ. ನಾವೆಲ್ಲ ಮಾತಲ್ಲೂ ಹೇಳೋದಾಗೆ, ನಾನು ತುಂಬ ಸಣ್ಣ ವ್ಯಕ್ತಿ. ಸಣ್ಣ ವ್ಯಕ್ತಿಗೆ ಕಾರ್ ಆದ್ರೇನು ಬಸ್ ಆದ್ರೇನು ಹೋಗ್ತಾ ಇರೋದು. ನಾವು ಯಾವಾಗ ಜನರ ಬುಡಕ್ಕೆ ನಾವು ಹೋಗೋದಿಲ್ಲ, ಮನೆ ಅಂಗಳಕ್ಕೆ ಹೋಗೋದಿಲ್ಲ, ಆವಾಗ ಅಲ್ಲಿವರೆಗೆ ಜನರು ನಮ್ಮಲ್ಲಿಗೆ ಬರೋದಿಲ್ಲ. ನಾವು ಧರ್ಮ ಅಂತ ಹೇಳುವವರು ನಾವೇ ಒಂದು ರಿಸ್ಟ್ರಿಕ್ಷನ್ ಮಾಡಿಬಿಟ್ರೆ, ಈ ನಿಯಮಗಳನ್ನೆಲ್ಲ ನಾವು ತಂದಿರೋದು, ನಾವುಗಳ ತರೋದು, ನನಗದು ಬೇಡ, ನನಗಿದು ಬೇಡ, ನಾನಿದು ಬೇಡ, ಅದೆಲ್ಲ ನಮ್ಮೊಳಗಡೆ ಇರುವಂಥದ್ದು. ಮನಸ್ಸಿನಿಂದ ಶುದ್ಧವಾಗಿರಬೇಕು, ಆಚಾರದಿಂದ ಶುದ್ಧವಾಗಿರಬೇಕು, ಉಚ್ಚಾರದಿಂದ ಶುದ್ಧವಾಗಿರಬೇಕು. ಖಂಡಿತ ಮನಸ್ಸಿನಿಂದ, ಒಂದು ಸ್ವಾಮೀಜಿ ಅಂತ ಹೇಳಿದ್ರೆ ಮನಸ್ಸಿನಿಂದ ಶುದ್ಧವಾಗಿರಬೇಕು, ಆಚಾರದಿಂದ ಶುದ್ಧವಾಗಿರಬೇಕು. ನಾನು ಬಿಲ್ಡಪ್ ಅನ್ನೋ ವರ್ಡ್ ಅನ್ನು ಯಾಕೆ ಯೂಸ್ ಮಾಡಿದ್ರೆ, ಇತ್ತೀಚೆಗೆ ಅಂಥವರು ಕೆಲವರು ಹುಡ್ತಾ ಇದ್ದಾರೆ, ದೊಡ್ಡ ಬೇಸರದ ಸಂಗತಿ. ಇವತ್ತು ಸ್ವಾಮಿ ಅಂತ ತಾನಾಗೆ ಘೋಷಣೆ ಮಾಡಿಕೊಂಡು ಬೇರೆ ರೀತಿಯ ಕೃತ್ಯಗಳನ್ನು ಮಾಡುವಂತವರು ಕೂಡ ಹುಡ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಆಗಿ ಎಲ್ಲಾ ಕಡೆಗಳನ್ನ ಕೂಡ ಪೆಟ್ಟುಗಳನ್ನು ನಾವು ಸ್ವೀಕರಿಸ್ತಾ ಇದ್ದೇವೆನೋ, ನಮ್ಮ ಸಂಸ್ಕೃತಿ ನಮ್ಮ ಆಚರಣೆಗಳು ಪೆಟ್ಟುಗಳನ್ನು ಸ್ವೀಕರಿಸ್ತಿದ್ದೇನೋ ಅಂತ ಸ್ವಾಮೀಜಿ ನಾನು ನಿಮ್ಮಲ್ಲಿ ಇನ್ನೂ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಈ ಒಂದು ಕಾರ್ಯಕ್ರಮ ವಿಐಪಿ ಲಾಂಚ್ ಮುಂದುವರಿಯುತ್ತದೆ. ಮತ್ತೊಮ್ಮೆ ತಮಗೆಲ್ಲರೂ ಕೂಡ ವಿಐಪಿ ಲಾಂಚ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಶ್ರೀ ರಾಮಚಂದ್ರ ಸ್ವಾಮೀಜಿಗಳ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ. ಅದ್ಭುತವಾಗಿರತಕ್ಕಂಥ ಮಾತುಗಳನ್ನು ನಿಮಗೆ ಹೆಚ್ಚು ತಡ ಮಾಡದೆ ಅವರೊಂದಿಗೆ ನೇರವಾಗಿ ಸಂದರ್ಶನವನ್ನು ಮುಂದುವರಿಸ್ತೇವೆ. ಸ್ವಾಮೀಜಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ.
ಸೊ ನನ್ನ ತಮ್ಮಲ್ಲಿ ಅದೇ ವಿಚಾರವನ್ನು ಪ್ರಸ್ತಾವಿಸ್ತಾ ಇದ್ದೆ. ಇವತ್ತು ಸ್ವಾಮೀಜಿಗಳು ಅನ್ನುವ ಹೆಸರನ್ನು ಇಟ್ಟುಕೊಂಡು ಇವತ್ತು ಕೆಲವರು ರಾಜಕೀಯವನ್ನು ಮಾಡುವಂಥ ತಂತ್ರವನ್ನು ಅಥವಾ ಕಿರಿಯ ರೀತಿಯಾಗಿ ಉದ್ಯಮವಾಗಿ ಇದನ್ನು ಪರಿಗಣಿಸ್ತಾ ಇದ್ದಾರೆ. ಇವತ್ತು ಸೇವೆಯನ್ನು ಮಾಡೋದು ಮಾಡಿಸ್ಕೊಂಡದ್ದು ನಾವುಗಳೇ, ಮಾಡಿಸ್ಕೊಂಡವರು ನಾವುಗಳೇ, ಇನ್ನು ತಿದ್ದೋಣ ನಾವು ಅದನ್ನು. ಅದ್ರ ಬಗ್ಗೆ ಬೇಡ, ಯಾಕೆಂತ ಹೇಳಿದರೆ ನಮ್ಮ ದೃಷ್ಟಿ ಇರಬೇಕಾಗಿರುವುದು ಭಾರತವನ್ನು ಐಕ್ಯತೆಯನ್ನು ಒಟ್ಟಿಗೆ ತರುವಂಥದ್ದು. ಭಾರತದಲ್ಲಿ ಎಲ್ಲ ಜಾತಿಯ ಎಲ್ಲ ವಿಧದ ವ್ಯಕ್ತಿಗಳು ಇರುವಂತಹ ಜಾಗ ಇದು. ಪ್ರತ್ಯೇಕವಾಗಿ ಹೇಳಬೇಕು ಅಂತ ಹೇಳಿದರೆ ಇದು ಹಿಂದೂಗಳ ರಾಷ್ಟ್ರ ಅಂತಿರುವಂಥದ್ದು ಘೋಷಿತ ಹಿಂದೂ ರಾಷ್ಟ್ರ ಇದು. ಈ ಹಿಂದೂ ರಾಷ್ಟ್ರವನ್ನು ನಾವು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗಿ ಮಾಡುವಂಥದ್ದಲ್ಲ. ಹಿಂದೂ ಅನ್ನುವಂಥ ಪದದಲ್ಲಿರುವಂತಹ ಶಕ್ತಿ ಬೇರೆ ಯಾವುದೇ ಧರ್ಮಗಳಲ್ಲಿಲ್ಲ. ಇವತ್ತು ಮುಸಲ್ಮಾನ ಕೋಮುವಾದ ಅಂತ ಆಗಿಬಿಡ್ತದೆ. ಮುಸಲ್ಮಾನನ್ನ ಹಿಂದೂ ಯಾವತ್ತೂ ವಿರೋಧ ಮಾಡಲಿಲ್ಲ, ಆದರೆ ಭಯೋತ್ಪಾದಕರನ್ನು ಖಂಡಿತವಾಗ್ಲೂ ವಿರೋಧ ಮಾಡುತ್ತೆ. ಎಸ್ ಸ್ವಾಮೀಜಿ, ಇದೇ ಇದೇ ವಿಚಾರ ಕುರಿತಾಗಿ ಮಾತಾಡುತ್ತಾದ್ರೆ ಇವತ್ತು ತಾವು ಕೂಡ ಇದೇ ವಿಚಾರವಾಗಿ ಸಾಕ್ತಾ ಇದ್ದೀರಾ. ಇವತ್ತು ಭಾರತ ಮತ್ತೊಮ್ಮೆ ವಿಶ್ವಗುರು ಆಗಬೇಕು, ತನ್ನ ಗತವೈಭವವನ್ನು ಮರಳಿ ಪಡಿಬೇಕು ಅಂತ ಹೇಳಿ, ಆದರೆ ನಮ್ಮ ಕಾಶ್ಮೀರದ ವಿಚಾರಕ್ಕೆ ಬಂದಾಗ ಅಥವಾ ನಮ್ಮ ಈ ಹಿಂದೆ ನಮ್ಮದೇ ಆಗಿದ್ದಂತಹ ಪಾಕಿಸ್ತಾನವನ್ನು ನಾವು ತುಂಡರಿಸಿಕೊಟ್ವಿ ಅಥವಾ ಬಾಂಗ್ಲಾದೇಶವನ್ನು ಕೊಟ್ವಿ, ನಮ್ಮ ಎಲ್ಲ ವಿಚಾರಗಳನ್ನು ನಾವು ತುಂಡರಿಸ್ತಾ ಬಂದ್ವಿ, ಇದೀಗ ಕಾಶ್ಮೀರದ ವಿಚಾರದ ಕುರಿತಾಗಿ ನಮ್ಮವರು ಗಲಾಟೆಯನ್ನು ಮಾಡ್ತಾ ಇದ್ದಾರೇನೋ ಅನ್ನುವಂಥ ವಿಚಾರ. ನಮ್ಮವರು ಗಲಾಟೆ ಮಾಡ್ತಾ ಇಲ್ಲ, ನಮ್ಮವರು ಗಲಾಟೆ ಮಾಡ್ತಾ ಇಲ್ಲ, ನಮ್ಮವರು ಅಂತ ಹೇಳಿಕೊಳ್ಳುವವರು ಇವತ್ತು ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕಪಟ ವೇಷಧಾರಿಗಳು ಮಾಡ್ತಾ ಇದ್ದಾರೆ, ಕಪಟ ವೇಷಧಾರಿಗಳು. ಕಪಟ ಅಂದರೆ ಇಲ್ಲಿ ಎರಡು, ಒಂದು ಎಲ್ಲ ಗೊತ್ತಿದೆ, ಗೊತ್ತಿಲ್ಲದೆ ಸೈಲೆಂಟಾಗಿ ಕೆಲಸ ಮಾಡೋದು, ಇನ್ನೊಬ್ಬರನ್ನು ಬಳಸ್ಕೊಳ್ಳೋದು. ಅದೇ ಒಂದು ಚೀನಾ. ಅತಿ ಹೆಚ್ಚು ಭಾರತಕ್ಕೆ ತೊಂದರೆ ಕೊಡ್ತಾ ಇರೋದು ಚೈನಾ. ಪಾಕಿಸ್ತಾನ ಎಷ್ಟು ತೊಂದರೆ ಕೊಡ್ತಾ, ಪಾಕಿಸ್ತಾನದ ವೇಷವನ್ನು ಧರಿಸ್ಕೊಂಡು ಅದು ಕೊಡ್ತಾ ಇದೆ ಇವತ್ತು. ಅದರ ಆಮಿಷಕ್ಕೆ ಒಳಗಾಗಿ ಇವತ್ತು ಪಾಕಿಸ್ತಾನ ಈ ಕೃತ್ಯವನ್ನು ಮಾಡ್ತಾ ಇದೆ. ಎರಡನೇದು, ಮುಸಲ್ಮಾನನ್ನ ಹಿಂದೂ ಆಗಲಿ ಭಾರತ ಆಗಲಿ ವಿರೋಧ ಮಾಡಲಿಲ್ಲ, ಮುಸಲ್ಮಾನ ಪದ್ಧತಿಯನ್ನು ವಿರೋಧ ಮಾಡ್ತಾ ಇಲ್ಲ. ಅಲ್ಲಿ ಅಲ್ಲಿ ವಿರೋಧ ಮಾಡ್ತಾ ಇರೋದು ಭಯೋತ್ಪಾದಕರನ್ನು, ಧರ್ಮದ ಹೆಸರಿನಲ್ಲಿ ಮತಾಂಧತೆಯನ್ನು ಬಿತ್ತುವವರನ್ನು ವಿರೋಧ ಮಾಡ್ತಾ ಇದೆ. ಧರ್ಮದ ಹೆಸರಲ್ಲಿ ಮತಾಂಧತೆ ಮಾಡ್ತಾ ಇದೆ. ಲವ್ ಜಿಹಾದ್ ಅನ್ನುವಂತಹ ಒಂದು ಸಂಘಟನೆಯನ್ನು ಕಟ್ ಮಾಡಿಕೊಂಡು ಹಿಂದೂ ಪರ ಯುವತಿಯರನ್ನು ಎಳ್ಕೊಂಡು ಹೋಗುವುದು. ಸೊ ಈ ಮಾತೆ ಅನ್ನುವ ಕಾನ್ಸೆಪ್ಟ್ಗಳಲ್ಲಿ ಆ ಮಾತೆ ಅನ್ನುವ ಕಾನ್ಸೆಪ್ಟ್ ಅನ್ನ ಅವ್ರು ಹಾಳು ಮಾಡ್ಲಿಕ್ಕೆ ಕೊಟ್ಟಿದ್ದಾರೇನೋ. ಭಾರತವನ್ನ ನಾವು ಮಾತೆ ಅಂತ ಸ್ವೀಕರಿಸಿದ್ವಿ, ಭಾರತವನ್ನ ಕೇಳ್ತಾ ಇದ್ದಾರೆ. ಗೋವನ್ನ ಮಾತೆ ಅಂತ ಸ್ವೀಕರಿಸಿದ್ರು ಭಾರತೀಯರು, ಹಾಗಾಗಿ ಗೋವಿನ ವಿರುದ್ಧವಾಗಿ ಧ್ವನಿಗಳು ಎತ್ತಿವೆ. ಇವತ್ತು ಸ್ತ್ರೀಯನ್ನ ಮಾತೆ ಅಂತ ಸ್ವೀಕರಿಸಿದ್ರು, ಹಾಗಾಗಿ ಸಿರಿಯ ವಿರುದ್ಧವಾಗಿ ಕೂಡ ಇವತ್ತು ಧ್ವನಿಗಳು ಎತ್ತಾ ಇವೆ. ಸ್ತ್ರೀಯರು ಯಾಕೆ ಇಷ್ಟು ದುರ್ಬಲರಾದ್ರು ಅಂತ ನಾವು ಮೊದಲು ತಿಳ್ಕೊಳ್ಬೇಕಾಗಿತ್ತು. ಇಷ್ಟು ದುರ್ಬಲರಾಗೋದ್ರ ಅಂತ ನಮ್ಮಲ್ಲಿ ಇರುವಂತಹ ಅದು ಏನಾಗಿದೆ ಅಂದ್ರೆ, ಪಲ್ಸರ್ ಡಿ ಟಿ ಎಸ್ ಬೈಕ್ ಅಂತ ಹೇಳಿದ್ರೆ ಲವ್ ಜಿಹಾದ್ ಬೈಕ್ ಅಂತಿರುವಂಥದ್ದಕ್ಕೆ ಫೇಮಸ್ ಆಗಿದೆ. ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ನಾವು ಬಹಳಷ್ಟು ನೋಡ್ತೇವೆ. ಯಾತಕ್ಕೋಸ್ಕರ ಇದನ್ನ ಮಾಡ್ತಾರೆ ಅಂದ್ರೆ, ಅವ್ರ ಧರ್ಮದಲ್ಲಿ ಬೆಳೆಸ್ಕೊಳ್ಬೇಕು. ಯಾವ ಧರ್ಮದಲ್ಲಾಗಲಿ, ಯಾವ ಧರ್ಮದಲ್ಲಿ ಹೇಳಿದೆ ಇವತ್ತು ನೀವು ಆ ಧರ್ಮದಿಂದ ಕರ್ಕೊಂಡು ಬನ್ನಿ ಅಂತ ಯಾವ ಧರ್ಮದಲ್ಲಿ ಹೇಳಿದೆ? ಇದರ ವಿರೋಧ ಖಂಡಿತವಾಗ್ಲೂ ಮಾಡ್ತೇವೆ. ಇವತ್ತು ಬಹುಶಃ ಈ ಹಿಂದೂ ಪರ ಸಂಘಟನೆಗಳು ಇರಲಿಲ್ಲ ಅಂತ ಹೇಳಿ ಆದರೆ, ಇವತ್ತು ಮಂಗಳೂರು, ದಕ್ಷಿಣ ಕನ್ನಡದ ಮಂಗಳೂರಾಗಿರಲಿ, ಉಡುಪಿಯಾಗಿರಲಿ, ಅಥವಾ ಕಲ್ಲಡಕವಾಗಿರಲಿ, ಯಾವುದೇ ಆಗಿರಲಿ, ಇವತ್ತು ಮಲಪ್ಪುರಂನಂಥ ದೇಶಗಳಾಗುತ್ತಿತ್ತು. ಮಲಪ್ಪುರಂನಲ್ಲಿ ಹಿಂದೂ ಅನ್ನುವಂಥ ಪದಕ್ಕೆ ಬೆಲೆ ಕೊಡೋದಿಲ್ಲ, ಅಲ್ಲಿ ಹೊಡೆತವೇ ಸಿಗೋದು. ನಾವು ಕೇರಳದಲ್ಲಿ ಒಂದು 3 ವರ್ಷ ಹೊಡೆದಾಡಿದೆ, ತಿರುವನಂತಪುರಮಿಂದ ಹಿಡಿದು ಕಾಸರಗೋಡಿನವರೆಗೆ ಒಂದೆರಡು ಬಾರಿ ಪಾದಯಾತ್ರೆಯನ್ನು ಮಾಡಿದ್ದೆ, ಗೋಹತ್ಯೆ ನಿಷೇಧ ಆಗಬೇಕು ಅಂತ. ಬಹಳಷ್ಟು ಭಾಗವತದ ಮುಖಾಂತರ ನಾನು ಮಾಡಿರುವಂಥದ್ದು. ಭಾಗವತ ಅನ್ನುವಂಥ ಒಂದು ಆಧ್ಯಾತ್ಮಿಕ ಶಕ್ತಿ ಅದು. ಆ ಆಧ್ಯಾತ್ಮಿಕದಿಂದಾಗಿ ಗೋವನ್ನು, ಯಾಕೆಂತ ಹೇಳಿದರೆ ಗೋವು ಅನ್ನುವಂಥ ಪದವನ್ನು ಉಳಿಸ್ಕೊಳ್ಬೇಕು. ಧರ್ಮ ಅಂದರೆ ಏನು ಅಂತ ಆಗಬೇಕು, ಅತಿ ಹೆಚ್ಚು ಕನ್ವರ್ಷನ್ ನಡೀತಾ ಇರುವಂತಹ ಭಾಗ ಅದು. ಎರಡನೇದು, ನಮ್ಮ ಸೋದರಿಯರು ಅಂತ ಕರೀತಾರೆ, ಆದರೆ ನಾವು ಅಷ್ಟಲಕ್ಷ್ಮಿ ಅಂತ ಕರಿತೇವೆ. ನಾರ್ತ್ ಈಸ್ಟ್ ಪಾರ್ಟ್ ಆಫ್ ಇಂಡಿಯಾ, ಅಸ್ಸಾಂ, ಮಣಿಪುರ, ಮೇಘಾಲಯ, ಮಿಜೋರಾಂ, ಇದೆಲ್ಲದರ ಒಳಗಡೆ ನಮ್ಮ ದೇಶವನ್ನು ಛಿದ್ರ ಛಿದ್ರ ಮಾಡಲಿಕ್ಕೋಸ್ಕರವಾಗಿಯೇ ದೇಶದೊಳಗಡೆ ಬಂದಿರುವಂತಹ ವ್ಯಕ್ತಿಗಳಿದ್ದಾರೆ. ಇವತ್ತು ಕಮ್ಯುನಿಸ್ಟ್ನಂತಹ ಪಾರ್ಟಿಗಳು ಅವರ ರಾಜಕೀಯ ಲಾವಿಷಕ್ಕೋಸ್ಕರ, ಕಾಂಗ್ರೆಸ್ ಆಗಿರಲಿ, ಈ ಇಲ್ಲ CPI ಆಗಿರಲಿ, ನೇರವಾಗಿ ಅವರ ವೈಯಕ್ತಿಕ ಲಾಭಕ್ಕೋಸ್ಕರ ಯುವಕರನ್ನು ದಾರಿ ತಪ್ಪಿಸಿ ಇವತ್ತು ಬಿಡ್ತಾ ಇದ್ದಾರೆ.
ಇದರಲ್ಲಿ ಅತಿ ಹೆಚ್ಚು ಮಾಡಿರುವಂಥದ್ದು ಬೇರೆ ಯಾವುದಲ್ಲ, ಕಾಂಗ್ರೆಸ್ಸೇ ಮಾಡಿರುವಂಥ. ನಿಜಕ್ಕೂ ಕೆಲವೊಮ್ಮೆ ಹಾಸ್ಯಾಸ್ಪದವಾಗ್ತದೆ, ಯಾಕಂತ ಹೇಳಿದ್ರೆ ಭಾರತವನ್ನು ತೆಗಿತೇವೆ ಅಥವಾ ಹಿಂದೂ ಧರ್ಮವನ್ನು ಸನಾತನ ಧರ್ಮವನ್ನು ನಾವು ನಾಶಪಡಿಸ್ತೇವೆ ಅನ್ನುವಂಥ ಹೇಳಿಕೆಗಳನ್ನು ಇಲ್ಲಿ ಕೊಡ್ತಾರೆ. ಆ ಒಂದು ಪ್ರಶ್ನೆ ಏನು ಅಂತ ಕೇಳಿದರೆ, ಇವತ್ತು ಅದೇ ರೋಮನ್ನಿನವರು ಕಾಡು ಮೇಡುಗಳಲ್ಲಿ ಅಲ್ದಾಡುವ ಮೊದಲಿಗೆ, ಅಥವಾ ಸ್ವಾಮಿ ವಿವೇಕಾನಂದರು ಬಹಳ ಒಳ್ಳೆಯ ಒಂದು ವಿವರಣೆ ನೀಡ್ತಾರೆ, ಇವತ್ತು ಬ್ರಿಟನ್ನಿನವರು ನಾವಿಕರಾಗಿ ದೇಶದ ಪರ್ಯಟನೆ ಪ್ರಪಂಚ ಪರ್ಯಟನೆಯನ್ನು ಮಾಡುವ ಮೊದಲಿಗೆ, ಈಜಿಪ್ಟಿನವರು ಪಿರಮಿಡ್ ಕುರಿತಾದಂಥ ಕಾನ್ಸೆಪ್ಟನ್ನು ಕನಸನ್ನು ಕಾಣುವ ಮೊದಲಿಗೆ ಪ್ರೌಢತ್ವವನ್ನು ಕಂಡುಕೊಂಡಂಥ ರಾಷ್ಟ್ರ ಭಾರತ. ಈ ಭಾರತವನ್ನು, ಅಂಥ ಪ್ರೌಢತ್ವವನ್ನು ಅಂದಿನ ಸಂದರ್ಭದಲ್ಲಿ ಕಂಡುಕೊಂಡಂಥ ಭಾರತವನ್ನು ಇವತ್ತು ಇವರ ಕೈಯಿಂದ ಸಾಧ್ಯ ನಾಶ ಮಾಡಲಿಕ್ಕೆ ಸಾಧ್ಯವಿದೆಯಾ, ಅಥವಾ ಈ ಸನಾತನ ಧರ್ಮವನ್ನು ಅದನ್ನು ಮುಟ್ಲಿಕ್ಕಾದರೂ ಇವರ ಹತ್ರ ಸಾಧ್ಯವಿದೆಯಾ ಅನ್ನುವಂಥ ಪ್ರಶ್ನೆ. ಮುಟ್ಲಿಕ್ಕಲ್ಲ, ಆದರೆ ಹತ್ರ ಬರಲಿಕ್ಕೂ ಇವ್ರಿಗೆ ಸಾಧ್ಯತೆ ಇಲ್ಲ, ಹತ್ರ ಬರಲಿಕ್ಕಾಗೋದಿಲ್ಲ. ಸನಾತನ ಧರ್ಮ ಅಂತಿರುವಂಥದ್ದು ಒಂದು ಬೆಂಕಿ ಇದ್ದಾಗೆ, ಆ ಬೆಂಕಿಯನ್ನು ನೀವು ಹಾಗೇ ಇಟ್ಟರೆ ಅದು ಪ್ರಕಾಶ ಕೊಡುವಂಥದ್ದು, ಹಾಗೆ ಅಂತೇಳಿ ಅದ್ರ ಒಳಗಡೆ ಕೈ ಹಾಕಿದ್ರೆ ಸುಟ್ಟೋಗ್ತದೆ. ದೀಪ ಹೊತ್ತಿತಾ ಇರ್ತದೆ, ಉರಿತಾ ಇರ್ತದೆ, ಆ ದೀಪ ಉರಿತಾ ಇದ್ದರೆ ನಿಮಗೆ ಸುತ್ತಲೂ ಬೆಳಕು ಕಾಣಿಸುತ್ತೆ, ಬಹಳ ಚೆನ್ನಾಗಿದೆ. ಹಾಗೆ ಅಂತೇಳಿ ದೀಪದ ಮೇಲೆ ನೀವು ಒಳಗಡೆ ಕೈ ಹಾಕಿದರೆ ನಿಮ್ಮ ಕೈಯೇ ಸುಟ್ಟೋಗುತ್ತೆ. ಅದು ಈಗ ಅವರು ಮಾಡ್ತಾ ಇರುವಂಥ ಕೆಲಸ. ಸನಾತನ ಧರ್ಮ ಅಂತಿರುವಂಥ ಒಂದು ದೀಪ ಇದ್ದ ಹಾಗೆ, ಅದ್ಭುತವಾದಂತಹ ದೀಪ ಅದು, ಅದು ಅನುಭವಿಸ್ಲಿಕ್ಕಿರುವಂತಹ ದೀಪ. ಈ ಅನುಭವದ ದೀಪವನ್ನು ಹಿಡ್ಕೊಂಡು ನಾನು ಅದನ್ನು ಹಾಗೆ ಮಾಡ್ತೇನೆ ಅಂಥೇಳಿ ಅದರ ಒಳಗಡೆಗೆ ಬಂದರೆ ಸುಟ್ಟು ಹೋಗೋದು ಅದೇ. ಇವತ್ತು ಕಾಶ್ಮೀರ ಅನ್ನುವಂಥದ್ದು ಹಾಗೆ, ಈ ಕಡೆ ಕೇರಳ ಅನ್ನುವಂಥದ್ದು ಹಾಗೆ, ಎರಡಕ್ಕೂ ವ್ಯತ್ಯಾಸ ಇಲ್ಲ. ಇದನ್ನು ಕೆಲಸ ದೇಶದ್ರೋಹದ ಒಳಗಡೆ ಮಾಡುವಂಥದ್ದು. ನಮಗೆ ಒಂದೊಂದ್ಸಲ ಮುಸ್ಲಿಮರ ಹೆಸರು ಹೇಳುವಾಗ ಬೇಸರ ಆಗೋದು. ಬೇಸರ ಬರುವುದು ಯಾಕೆ ಅಂತ ಕೇಳಿದರೆ, ಮುಸ್ಲಿಮರನ್ನು ನಾವು ಎಲ್ಲೂ ಕೋಟ್ ಮಾಡೋದಿಲ್ಲ, ನೀವು ದೇಶದ್ರೋಹಿಗಳು ಅಂತ ಹೇಳೋದಿಲ್ಲ. ಆದರೆ ನಮ್ಮ ದುರಾದೃಷ್ಟ ಎಲ್ಲಿದೆ ಅಂತ ಕೇಳಿದರೆ, ಹಿಡಿದಂಥ ಪ್ರತಿಯೊಂದು ಭಯೋತ್ಪಾದಕರು ಮುಸಲ್ಮಾನ್. ಇಷ್ಟರವರೆಗೆ FIR ಆಗಿರುವಂಥದ್ದಾಗಿರಲಿ, ಮಿಲಿಟರಿ ಹಿಡಿದಿರುವುದಂತಾಗಿರಲಿ, ಅಥವಾ ಎಲ್ಲೇ ಬಾಂಬ್ ಸ್ಫೋಟಗಳಾಗಿರಲಿ, ಎಲ್ಲ ಕಡೆನೂ ನಿಮಗೆ ಸಿಗೋದು ಹೆಸರುಗಳದೇ. ಅಂದರೆ ಎಲ್ಲೋ ಒಂದು ಧರ್ಮ ಒಂದು ದೇಶವನ್ನು ಹಾಳು ಮಾಡಲಿಕ್ಕೋಸ್ಕರ ಪ್ರಚೋದನೆಯನ್ನು ಕೊಡ್ತಾ ಇದೆ. ಈ ಪ್ರಚೋದನೆಯಿಂದ ನಾವು ಅದನ್ನು ಹೊರಗಡೆ ತರಬೇಕು. ಅವರಿಗೂ ತಿದ್ಕೊಳ್ಳಿಕ್ಕೆ ನಾವು ಅವಕಾಶ ಕೊಡ್ತಾ ಇರೋದು. ಭಾರತದೊಳಗಡೆ ಯಾರಿಗೂ ತಿದ್ಕೊಳ್ಳಿಕ್ಕೆ ಅವಕಾಶ ಇದೆ, ಮುಕ್ತ ಅವಕಾಶ ಇದೆ. ಇನ್ನಾದರೂ ಅಷ್ಟೇ, ತಿದ್ದುಕೊಳ್ಳಿ, ಇಲ್ಲಾಂದರೆ ಬೆಂಕಿ ಅದು ಹೇಳಿದ್ರು ಬೆಂಕಿ ಅದು. ಅದಕ್ಕೆ ಪಟಾಕಿಯನ್ನು ಹೊಡಿಬೇಕು ಅಂತ ಹೇಳಿದರೆ ದೊಡ್ಡ ಒಂದು ಇದು ಬೇಕಾಗಿಲ್ಲ, ಬೆಂಕಿಯ ರಾಶಿಯೇ ಬೇಕಾಗಿಲ್ಲ, ಒಂದು ಸಣ್ಣ ಸ್ಪಾರ್ಕ್ ಸಾಕು. ಇದು ಬೆಂಕಿ, ಇದರದ್ದು ಒಂದು ಕಿಡಿ ಸಾಕು. ವಿವೇಕಾನಂದರು ಪ್ರಪಂಚದಾದ್ಯಂತ ಘಂಟಾಘೋಷವಾಗಿ ಬಹಳ ಆತ್ಮಸ್ಥೈರ್ಯದಿಂದ ನಾನೊಬ್ಬ ಹಿಂದೂ ಅಂತ ಹೇಳಿದರು. ಆ ಹಿಂದೂ ಅನ್ನುವ ಪದದ ಅರ್ಥ, ಅವರ ಅರ್ಥ ನಾನೊಬ್ಬ ಭಾರತೀಯ ಅನ್ನೋದಾಗಿತ್ತು. ಇವತ್ತು ಭಾರತೀಯರಲ್ಲಿ ಹಿಂದೂವನ್ನು ಹುಡುಕಬೇಕಾಗಿದೆ, ಇದು ಬಹಳ ವಿಶೇಷದ ಸಂಗತಿ. ಇಲ್ಲ, ಹಾಗೇನಿಲ್ಲ. ನಮ್ಮಲ್ಲಿ ನಾವು ನೋಡ್ತೇವೆ, ಈ ದಕ್ಷಿಣ ಭಾರತದಲ್ಲಿ ಆಗಿರಲಿ ಇದರಲ್ಲಾಗಿರಲಿ, ಇವಾಗ ಹೇಗಿದೆ ಅಂದರೆ, ಸಾಮಾನ್ಯವಾಗಿ ಸಂಘಟನೆಗಳು ಅಷ್ಟು ಅದ್ಭುತವಾಗಿ ಕೆಲಸ ಮಾಡಿವೆ. ಕೆಲವೊಂದು ಹುಳಗಳು ಅಂತ ಹೇಳಿದ್ವಲ್ಲ, ಆಗ ಚರಂಡಿಯಲ್ಲಿ ಹುಟ್ಟುವ ಹುಳಗಳು ಅಂತ, ಅದರ ಮೇಲುಗಡೆ ಸಾಧ್ಯವಾದಷ್ಟು ಕೀಟ ನಿಯಂತ್ರಕವನ್ನು ಹಾಕುವುದು. ನಿಯಂತ್ರಣ ಆಗಲಿಲ್ಲ ಅಂದರೆ ನಾಶಕ ಮಾಡಲೇಬೇಕು, ಬೇರೇನು ದಾರಿ ಇಲ್ಲ. ಅದು ಹಾಕಿ ತನ್ನಿಂತಾನೆ ಆಗ್ತದೆ. ಅದಕ್ಕೆ ಭಗವಂತ ಇದ್ದಾನೆ, ಮಾಡ್ತಾನೆ. ನಮ್ಮದೆಲ್ಲವೂ ಭಗವಂತನ ಮೇಲೆ ವಿಶ್ವಾಸ. ಆ ಭಗವಂತನ ನಾವು ಗೋವಲ್ಲಿ ಕಾಣ್ತೇವೆ, ಹಾಗಾಗಿ ನಡೆದಾಡುವ ದೇವಾಲಯ ಅಂತ ಗೋವನ್ನು ನಾವು ಕರಿತೇವೆ. ಸೊ ಇವತ್ತು ಉತ್ತರಾಖಂಡದ ಆ ಒಂದು ಭಾಗದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದೀರಿ. ನಾವು ಉತ್ತರಾಖಂಡ ಅಂತ ಸೀಮಿತ ನಾವು ಮಾಡ್ಕೊಳ್ಳಿಲ್ಲ, ಖಂಡಿತವಾಗಿ ಮಾಡ್ಕೊಳ್ಳಿಲ್ಲ. ಇಡೀ ಪ್ರದೇಶವೇ ನಮ್ಮದು ಅಂತ ನಾವು ಹೇಳ್ತಾ ಇದ್ದೇವೆ. ಅದಕ್ಕೆ ನಾವು ಬಸ್ಸಲ್ಲೂ ಹೋಗ್ತೇವೆ, ರೈಲಲ್ಲೂ ಹೋಗ್ತೇವೆ, ಫ್ಲೈಟಲ್ಲೂ ಹೋಗ್ತೇವೆ, ಇಲ್ಲ ನಡ್ಕೊಂಡು ಹೋಗ್ತೇವೆ. ನಮಗೆಲ್ಲವೂ ಅಭ್ಯಾಸ ಇದೆ. ನಾನೊಬ್ಬ ಭಾರತೀಯ, ಭಾರತದಲ್ಲಿರುವ ಸನಾತನ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನಾವು ಏನು ಮಾಡಲಿಕ್ಕೂ ತಯಾರು, ಏನು ಮಾಡಲಿಕ್ಕೂ ತಯಾರು. ಅದು ಏನೇ ಬರಲಿ, ಒಂದು ಹಿಂದುವಿನ ಪ್ರಾಣ ಹೋಗುವುದಕ್ಕಿಂತ ಮೊದಲು ನನ್ನ ಪ್ರಾಣ ಕೊಡ್ತೇನೆ ಅನ್ನುವಂತಹ ಧೈರ್ಯದಲ್ಲಿ ನಂಬಿದ್ದೇವೆ, ನಮ್ಮನ್ನು ನಂಬಿದ್ರೆ. ಹಾಗೆ ಅಂತೇಳಿ ನಮ್ಮನ್ನೇ ನಂಬಿ ಅಂತ ಹೇಳ್ತಾ ಇಲ್ಲ, ಸನಾತನ ಧರ್ಮವನ್ನು ನಂಬಿ, ಆ ಧರ್ಮದಿಂದ ನಾವು ಬೆಳೆಯೋಣ. ಮತಾಂಧತೆಯ ಅಂಧತೆಯಲ್ಲಿರುವಂತಹ ಮುಸಲ್ಮಾನ ನೀಚ ಮುಸಲ್ಮಾನರು, ಆ ಮತಾಂಧತೆಯಲ್ಲಿರುವಂಥ ನೀಚರು, ಆ ನೀಚ ಮುಸಲ್ಮಾನತೆಯನ್ನು ಹೊರಗಡೆ ಹಾಕೋಣ. ಸ್ವಾಮೀಜಿ ಇವತ್ತು ಬಹಳ ದೂರದಿಂದ ಆಗಮಿಸಿ ನಿಮ್ಮೊಂದಿಗೆ ಈ ಒಂದು ಇಷ್ಟು ಸಮಯಗಳ ಕಾಲ ತಮ್ಮ ಮಾತುಗಳನ್ನು ಕೇಳುವಂತಹ ಒಂದು ಸದ್ಭಾಗ್ಯ ನಮ್ಗೆಲ್ಲರಿಗೂ ಕೂಡ ದೊರಕಿದೆ. ಸೊ ಕಡಿಯದಾಗಿ ಒಂದು ಕಾರ್ಯಕ್ರಮದಲ್ಲಿ, ಇವತ್ತಿನ VIP ಲಾಂಚ್ನ ಕಾರ್ಯಕ್ರಮದಲ್ಲಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕಡೆಯದಾಗಿ ಅಂತಲ್ಲ,
ಯಾವತ್ತೂ ಹೇಳಲಿಕ್ಕಿರುವಂಥದ್ದು ಒಂದೇ, ದೇಶವನ್ನು ಪ್ರೇಮಿಸೋಣ, ಹಿಂದೂ ಸನಾತನ ಧರ್ಮವನ್ನು ಉಳಿಸೋಣ, ಧರ್ಮದ ಪಾಲನೆಯನ್ನು ಮಾಡೋಣ. ಪಾಲನೆ ಅಂದರೆ ಮೂರೇ, ಸಂಸ್ಕಾರ, ಸಂಸ್ಕೃತಿ, ಸಂಸ್ಕೃತ. ಈ ಮೂರನ್ನು ಬೆಳೆಸೋಣ, ಈ ಬೆಳೆಸುವಲ್ಲಿ ಎಲ್ಲರೂ ಕೈ ಜೋಡಿಸೋಣ. ಇದರಲ್ಲಿ ಜಾತಿ ಬೇರೆ ಅಲ್ಲ, ಮತ ಬೇರೆ ಅಲ್ಲ, ಪಂಥ ಬೇರೆ ಅಲ್ಲ. ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರವಾಗಿಯೇ ಇರುತ್ತದೆ, ಹಿಂದೂಸ್ಥಾನವೇ ಆಗಿರುತ್ತದೆ. ಇನ್ನೂ ಹೇಳಬೇಕು ಅಂತ ಹೇಳಿದರೆ ಅತೀ ಶೀಘ್ರವಾಗಿ ಭಾರತ ವಿಶ್ವಗುರು ಆಗ್ತದೆ. ಅದರಿಂದಲೂ ಮುಂದಕ್ಕೆ ಹೇಳಬೇಕು ಅಂದರೆ ಅಖಂಡವಾದ ಭಾರತ ಬರ್ತಾ ಇದೆ. ಆ ಅಖಂಡ ಭಾರತದ ಸಂಕಲ್ಪ ನಡೆದಿದೆ. ನಾವೆಲ್ಲರೂ ಈಗ ಚೂರು ಸಿದ್ಧರಾಗಬೇಕಾಗಿದೆ. ಮೈ ಕೊಡವಿ ನಮ್ಮ ಮನೆಯ ಕಿಟಕಿ ಬಾಗಿಲುಗಳನ್ನು ತೆರೆದು ಕಿರಣಗಳನ್ನು ಒಳಗೆ ಬಿಟ್ಕೊಳ್ಬೇಕಾಗಿದೆ. ಮನೆ ಒಳಗಡೆ ಇರುವವರು, ಈ ಟಿವಿ ಅನ್ನುವಂಥದ್ದು ಒಳ್ಳೆ ಮಾಧ್ಯಮ, ನಾವು ಇದಲ್ಲ, ಆ ಟಿವಿಯಿಂದ ಹೋಗೋ ಸಂದೇಶವನ್ನು ಪಾಲನೆ ಮಾಡಿದರೆ ಅದು ಉತ್ತಮ. ಪಾಲನೆ ಮಾಡದಿದ್ರೆ ಅದು ಮೂರ್ಖರ ಪೆಟ್ಟಿಗೆ ಅಂತಿರುವುದಕ್ಕೆ ಮೂರ್ಖ ಪೆಟ್ಟಿಗೆ ಅಂತಲೇ ಹೆಸರಾಗಿ ಹೋಗ್ತದೆ. ನೋಡುವವನು ಮೂರ್ಖ ಅಂತಲ್ಲ ಅದರ ಅರ್ಥ, ನೋಡಿಯೂ ಪಾಲನೆ ಮಾಡದಿರುವವನು ಮೂರ್ಖ ಅಂತ. ಧರ್ಮದ ಆಚರಣೆಯನ್ನು ಧರ್ಮದ ರೀತಿಯಲ್ಲೇ ಮಾಡಬೇಕು, ಅದು ಮಾಡದೇ ಇದ್ರೆ ಅದು ಅಧರ್ಮ. ಆಚರಣೆಯನ್ನು ಮಾಡೋಣ, ಆಚಾರವನ್ನು ಮಾಡೋಣ, ತತ್ವ ಸಿದ್ಧಾಂತವನ್ನು ಬೆಳೆಸೋಣ, ದೇಶವನ್ನು ಮೇಲಕ್ಕೆತ್ತೋಣ. ನಮ್ದಷ್ಟೇ, ನೀವು ಪ್ರಾಣಿ ಯಾವುದನ್ನಾರು ಇಟ್ಕೊಳ್ಳಿ, ಗೋವನ್ನ ರಾಷ್ಟ್ರ ಮಾತೆಯಾಗಿ ಮಾಡಿ ಅಷ್ಟೇ. ನಮ್ಗೆ ಸ್ವಾಮೀಜಿ ಅನೇಕ ವಿಚಾರಗಳನ್ನ ತಿಳಿಸಿದ್ರಿ, ಅನೇಕರಿಗೆ ಆದರ್ಶವಾಗಬಲ್ಲಂತಹ ಮಾತುಗಳನ್ನ ಆಡಿದ್ರಿ. ಕಾರ್ಯಕ್ರಮಕ್ಕೆ ಸೀಮಿತ ಅವಧಿಯಲ್ಲಿ ನಮಗೆ ಮಾತಾಡ್ಲಿಕ್ಕೆ ಇರುವಂತ ವಿಷಯಗಳೆಲ್ಲ ಈ ಸಂಸ್ಕಾರ ಸಂಸ್ಕೃತಿ ಬಹಳಷ್ಟು ವಿಚಾರವಾಗಿರುವಂತ. ಖಂಡಿತ, ತಮ್ಮ ಇಲ್ಲಿವರೆಗೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದ. ಬಹಳಷ್ಟು ಧನ್ಯವಾದ, ಬಹಳಷ್ಟು ಧನ್ಯವಾದ. ವೀಕ್ಷಕರೇ ವೀಕ್ಷಿಸಿದ್ರಿ, ಇವತ್ತಿನ ಅತಿಥಿಗಳು ರಾಮಚಂದ್ರ ಸ್ವಾಮೀಜಿಗಳು. ಮುಂದಿನ VIP ಲಾಂಚ್ನಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೇವೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಸ್ಪಂದನಾ.